ಅಂಬೋ ಅಂತ ಅಡ್ಡ ಬಿದ್ದೆ. ಯಾಕೋ ಅಂತದೇನಾಯ್ತು? ಸುಮ್ನೆ ದೊಡ್ಡವನು ಇರ್ಲಿ ಆಶೀರ್ವಾದ ಮಾಡ್ತೀಯ ಅಂತ. ಆತರ ಬರೀ ವಯಸ್ಸಲ್ಲಿ ದೊಡ್ಡವನು ಅಷ್ಟೇ ಸಾಧನೆ ಇಲ್ಲ ನೀನೇನೆ. ಅವೆಲ್ಲ ಹೇಳ ಬೇಡ. ಸಾಧನೆ ಅಂದಾಗ ಒಬ್ರು ಹೆಸರು ನಾಪ್ಕ ಬರಜ್ಜ, ನೀ ನಾನು ಹೇಳಿದ್ದೆ ನಾನು ಮಾತಾಡ್ಬೇಕು ಅವ್ರ ಬಗ್ಗೆ ಅಂತ. ಸಾಧನೆ ಅಂತಂದ್ರೆ ಆತರ ಸಾಧನೆ ಹೇಳ್ತಾ ಇರೋದು ಏಕೆ ಅನ್ನೋದು ನೀನ್ ಕೇಳ್ಬೋದು ಪ್ರಶ್ನೆ. ಕೇಳು, ನೀನ್ ಅದ್ ಕೇಳ್ತಿಲ್ಲ, ಮುಲಾಜ ಇಲ್ಲ ಅನ್ನೋ ತರ. ಇಲ್ಲ ವಿಜಯ, ನೆನ್ನೆ ಕೇಳಿದ್ರೆ ನನ್ನ ಲೈಫ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಲ್ಲ ಅಂದ್ರೆ ಇವತ್ತು ಅಡ್ಮಿನಿಸ್ಟ್ರೇಟರ್ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟಿದ್ದೆ. ಹಿಡ್ದಾಕ್ಬಿಟ್ಟೆ ನೀನು. ನಮ್ಗೆ ಯೋಗ್ಯತೆ ಇಲ್ಲ, ಅವ್ರಿಗೆ ಯೋಗ್ಯತೆ ಇತ್ತು ಅಂತ ಹೇಳ್ತಾ ಇನಿ ಅಂದ್ರೆ ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದ್ದಾರೆ ಕೂಡ. ಏನೇ ಅಲಿಗೇಷನ್ಸ್ ಇರ್ಬೋದು, ಏನೇ ನೆಗೆಟಿವ್ಸ್ ಇರ್ಬೋದು ಅದರಲ್ಲಿ, ಬಟ್ ಕಾಲ ದೇಶ ಬದಲಾಗತ್ತಲ್ಲ ಆ ತರನೆ. ಈಗ ನಿನಗೆ ನಮ್ ಸ್ಟೇಡಿಯಂ ಹೆಸರತ್ತಿದ್ರೆ ನಿನಗೆ ಇವಾಗೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತು ಅಂತಂದ್ರೆ ಏನ್ ಗೊತ್ತಾ ಕಾಣತ್ತೆ? ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್, ಕ್ರಿಸ್ ಗೇಲ್, ರಾಹುಲ್ ದ್ರಾವಿಡ್ ಆಡ್ತಾ ಇರೋದು, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಗಳ ಕಲರ್ ಫೋಟೋಸು, ಇಂಡಿಯಾ ಇಂಗ್ಲೆಂಡ್ ಕಲರ್ ಫೋಟೋಸ್ ಆಡ್ತಾ ಇರೋದು, ಇದೇ ಕಾಣತ್ತೆ ನಿಂಗೆ. ಗೂಗಲ್ ಅಲ್ಲಿ ಮಾತಾಡ್ತಾ ಇನ್ನು ಇಷ್ಟು ದಿವಸ ಇದಾದ್ರೂ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಕೂಡ ಟೆಕ್ನಾಲಜಿಗೂ ಕೂಡ ಶಾರ್ಟ್ ಮೆಮೊರಿನಾ ಅಂತ ಅನ್ಸುತ್ತೆ ನನಗೆ. ಆ ತರ ಆಗೋಗಿದೆ. ಏನಂದ್ರೆ ಕಟ್ಟದವರು ಒಬ್ರು ಸ್ಟೇಡಿಯಂ ಇದಾರೆ, ಅವ್ರ ಹೆಸರಿನಲ್ಲಿ ಸ್ಟೇಡಿಯಂ ಮಾಡಿದ್ದಾರೆ, ಅವ್ರ ಫೋಟೋ ಹುಡುಕ್ತಾ ಇದೀನಿ ಸಿಗ್ತಾ ಇಲ್ಲ. ನಮ್ ಸ್ಟೇಡಿಯಂ ಅಲ್ಲಿ ಅವ್ರ ಫೋಟೋ ಇರೇ ಇರ್ಲಿಲ್ಲ. ನಾನ್ ಆಡೋವಾಗ ಕೇಳ್ತಾ ಇದ್ದೆ, ಸರ್ ಇವ್ರು ಚಿನ್ನಸ್ವಾಮಿ ಅವ್ರು ಹೆಂಗಿದ್ರು ಸರ್ ಅಂತ. ಒಂದೇ ಒಂದ್ ಫೋಟೋ ಎಲ್ಲ ಮೂಲೆನಲ್ಲಿ ಇತ್ತು ಜಾನಿ, ನನಗೆ ನಾಪ್ಕ ಇರೋಂಗೆ. ಇನ್ಫ್ಯಾಕ್ಟ್ ಅವ್ರ ಮಾತಾಡ್ತಾ ಇರೋದು, ಅವರೇ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತಾ ಇರೋದು ನಾನು. ಅಡ್ಮಿನಿಸ್ಟ್ರ ಒಬ್ರು ಎಲ್ಲ, ಅಡ್ಮಿನಿಸ್ಟ್ರೇಟರ್ ಒಬ್ರು ಎಲ್ಲ, ಅವರು ಇನ್ಫ್ಯಾಕ್ಟ್ ಲಿಜೆಂಡ್ರಿ ಅವರು. ಇವತ್ತಿನ ದಿವಸ ನಾವು ಸ್ಟೇಡಿಯಂ ನೋಡ್ತಾ ಇದೀವಿ, ಈ ಒಂದು MG ರೋಡ್ ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, ಐಕಾನಿಕ್, ಇಡೀ ಜಗತ್ತಲ್ಲೇ ಪ್ರಸಿದ್ಧ ಅಂತಂದ್ರೆ ಅದು ನಮ್ಮ ಶ್ರೀ ಎಂ ಚಿನ್ನಸ್ವಾಮಿ. ಕರೆಕ್ಟಾ? ಮಂಗಳಂ ಚಿನ್ನಸ್ವಾಮಿ ಮುದ್ಲಯ್ಯರ್ ಅಂತ ವಿಜಯ್ ಅವರ ನಾನು 1987 ಅಲ್ಲಿ ಭೇಟಿ ಮಾಡಿದ್ದೆ ವಿಜಯ್. ಅವರು 1990 ತನಕ KSA ಪ್ರೆಸಿಡೆಂಟ್ ಆಗಿದ್ರು. 1987 ಫಸ್ಟ್ ಟೈಮ್ ನಾನು ಸ್ಟೇಟ್ U15 ಆಡಿದಾಗ ಅದೆಲ್ಲ ಮ್ಯಾಚ್ ಆಡ್ಕೊಂಬಂದ್ಮೇಲೆ ಈ ಸ್ಕೂಲ್ಸ್ದು ಪ್ರೈಸ್ ಇದಿತ್ತು, ಡಿಸ್ಟ್ರಿಬ್ಯೂಷನ್ ಅಥವಾ ಆನ್ಯುಯಲ್ ಫಂಕ್ಷನ್ ತರ. ಅದರಲ್ಲಿ ವಿಜಯ್ ಬೆಸ್ಟ್ ಬೌಲರ್ ಬಂತು, BT ರಾಮಯ್ಯ ಶೀಲ್ಡು. ಅವಾಗ ನಾನು ಚಿನ್ನಸ್ವಾಮಿ ಅವರು ಕೂತಿದ್ರು, ಗೋಲ್ಡನ್ ಹೇರ್ ಮನುಷ್ಯಾಗೆ, ನಮ್ ತರ ನಿಮ್ದು ಅಥವಾ ನಿಂಗೆ ಕೂದ್ಲಿಲ್ಲ ಬಿಡ, ಅದ್ ಬೇರೆ ವಿಷಯ. ನಮ್ದು ಬೆಳ್ಳಿಗಿದ್ರೆ ಅವ್ರದ್ದು ಗೋಲ್ಡನ್ ಕಲರ್ ಹೇರ್ ಗುರು. ಅವ್ರದ್ದು ಸಾಕಾತ್ ಆಗಿದ್ರು ಮನುಷ್ಯ, ಕಬರ್ದಸ್ತ್ ಆಗಿದ್ರು. 1900 ಅಲ್ಲಿ ಹುಟ್ಟಿದ್ದು, 1990 ಇಲ್ಲಿ ಜ್ಞಾಪಕ ಇರ್ಲಿ KSA ಪ್ರೆಸಿಡೆಂಟ್ ಅವರು, 90 ವರ್ಷ. ಹೆಂಗಿದೆ ನೋಡು ಅದು, ಅವ್ರನ್ನ ನೆನ್ಸ್ಕೊಂಡ್ರೆ ನನಗೇನೋ ಒಂಥರ ಮೋಟಿವೇಶನ್ ಜಾನಿನಿಗೆ ಶ್ರೀ ಚಿನ್ನಸ್ವಾಮಿ ಅಂತಂದ್ರೆ. ಯಾಕೆಂದ್ರೆ ಅವರು ಪ್ರೆಸಿಡೆಂಟ್ ಆಗಿದ್ರು, ಆಮೇಲೆ ನಮ್ಮ ಸ್ಟೇಡಿಯಂ ನ ಕಟ್ಟಿದ್ರು ಅನ್ನೋದು ಒಂದು, ಬಟ್ ಬೋರ್ಡ್ ಅಲ್ಲೂ ಕೂಡ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿದ್ರು. ಅವ್ರಿಗೆ ಕ್ರಿಕೆಟ್ ಮೇಲೆ ಅಷ್ಟು ಏನು ನಾಲೆಜ್ ಇಲ್ಲ ಅಂತ ಹೇಳೋಂಗಿಲ್ಲ, ಅಂದ್ರೆ ಅಷ್ಟು ಒಲವಿಲ್ಲ ಅಂತಂದ್ರು ಕೂಡ ಅವ್ರು ಸ್ಟೇಡಿಯಂ ಕಟ್ಟಿದ್ರೆ ಅಂದ್ರೆ ಆಶ್ಚರ್ಯ ಆಗ್ಬೋದು ನಿನ್ಗೆ. ಹೆಂಗಪ್ಪ ಇದು ಅಂತ ಅಂದ್ರೆ ಕ್ರಿಕೆಟ್ ಇಂಟ್ರಿಕೇಸಿಸ್ ಹೋಗ್ತಾ ಇರಲಿಲ್ಲ, ಅವ್ರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂಥರ ದಾದಾ ಅಂತ ಅನ್ಸ್ಕೊಂಡಿದ್ದು. ಅವ್ರ ಬಗ್ಗೆ ಕತೆಗಳನ್ನ ಕೇಳ್ತಾ ಇದ್ರು, ನೀನ್ ಹೇಳಿದೆಲ್ಲ ನೀನ್ ಚಿಕ್ಕೋನಿದ್ದಾಗ ನೀನ್ ನೋಡಿದ್ದ ನೀನು ಅಂತಂದ್ರೆ ಅದು ನಿನ್ನ ಅದೃಷ್ಟ. ಇನ್ಫ್ಯಾಕ್ಟ್ 1990 ನಾನು 10th class ಅವಾಗ ಚಿನ್ನಸ್ವಾಮಿ ಅವ್ರು ಹಿಂಗಿದ್ದಾರೆ ಅಂತ ಒಂದು ಒಂದು ಕಾರಲ್ಲಿ ಬರೋರು, ಹಳೆ ಒಂದು ಅಂಬಾಸಿಡರ್ ಒಂದು ಕಾರಲ್ಲಿ ಬರೋರು, ಅವಾಗ ನನ್ ಒಂದ್ಸಲಿ ತೋರಿಸಿದ್ರು ನನಗೆ. ಸ್ಯಾಡ್ ಪಾರ್ಟ್ ಅಂತ ಏನು ಅಂತೀನಿ, ನಮ್ ಪೆಸಿಮಿಸ್ಟಿಕ್ ಆಗಿ ಶುರು ಮಾಡ್ತೇನೆ, ಪರವಾಗಿಲ್ಲ. ಅವ್ರದ್ದು ಹೆಸರು ಸ್ಟೇಡಿಯಂ ಮೇಲೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಆ LED ಬೋರ್ಡ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಕರೆಕ್ಟ್ ಆಗಿ ನೋಡಿರ್ಬೋದು, ನಿನಗೆ MG ರೋಡ್ ನಿಂತ್ಕೊಂಡ್ರೆ ಕಾಣತ್ತೆ. ಅದು ಬಿಟ್ರೆ ಏನು ಕೂಡ ಸೂಚನೆನೇ ಇರಲಿಲ್ಲ ಅವ್ರ ಬಗ್ಗೆ. ಇನ್ಫ್ಯಾಕ್ಟ್ ಅವ್ರು ಹೇಳೋರಂತೆ, ನನ್ನ ಹೆಸರಲ್ಲಿ ಏನು ಇಡಬೇಡಿ ನೀವು ಅಂತ. ಸ್ಟೇಡಿಯಂ ಅವ್ರ ಹೆಸರಲ್ಲಿ ಇಟ್ರಲ್ಲ, ಅದು ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಅಷ್ಟು ಸೆಲ್ಫ್ಲೆಸ್ ಸರ್ವಿಸ್ ಅವರು. ಅಂಡ್ ಕತೆ ಏನ್ ಹೇಳ್ತಾರೆ ಅಂತಂದ್ರೆ, ಇರೋದನ್ನ ಫ್ಯಾಕ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಜೊತೆಲಿ ಇದ್ದಾಗ. ಬಟ್ ಅವರು ಮುಖ್ಯ ನಿಂತ್ಕೊಂಡು ಏನಂದ್ರೆ ಒಂದು ಇನಿಷಿಯೇಟಿವ್ ನ ತಗೊಂಡಿದ್ದು ಸ್ಟೇಡಿಯಂ ಕಟ್ಬೇಕು ಅಂತ. 69 ಅಲ್ಲಿ ಗೌರ್ಮೆಂಟ್ ಹತ್ರ ಹೋಗಿ ಕೇಳ್ಕೊಂಡು ಈ ಲ್ಯಾಂಡ್ ಬೇಕು ಅಂತ ಹೇಳಿ ಜಾಗ ಹುಡುಕಿ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿ ಸ್ಟೇಡಿಯಂ ಆಗಿ ಒಂದು ಬುನಾದಿ ಹಾಕಿ ಫೌಂಡೇಶನ್ ಹಾಕಿ ಕಲ್ಲಿಟ್ಟು ಫಸ್ಟ್ ಟೆಸ್ಟ್ ಮ್ಯಾಚ್ ಆಗಿದ್ದು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಅದು 74 ಅಲ್ಲಿ. ಅದಕ್ಕಿಂತ ಮುಂಚೆ ಕ್ರಿಕೆಟ್ ಎಲ್ಲ ನಡೀತಾ ಇದ್ದಿದ್ದು ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದ್ರೆ ನೀನು ಸಂಬಂಧ ಇದೆಯಲ್ಲಪ್ಪ ನಿಮ್ ತಾತಂದು. ಸೆಂಟ್ರಲ್ ಕಾಲೇಜ್ ಅಲ್ಲಿ ನಡೀತಾ ಇತ್ತು ಅವಾಗ ಮಡ್ರಾಸ್ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ಅಂತ ಇದ್ದಿದ್ದು. ಮಡ್ರಾಸ್ ಅಂತ ಹೆಂಗಿತ್ತು ಅದೇ ಥರ ನಮ್ದು ಮೈಸೂರು ಅಂತ ಇದ್ದಿದ್ದು. KSA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಆಗಿದ್ದು ನಮ್ಮ ಈ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾದ್ಮೇಲೆ ಅದು KSA ಅಂತ ಆಗಿದ್ದು. ಅದಕ್ಕಿಂತ ಮುಂಚೆ ನಿನಗೆ ಗೊತ್ತಿರೋಂಗೆ ಅದು ಮೈಸೂರು ಅಂತಾನೇ ಇದ್ದಿದ್ದು. ಎಲ್ಲಾನು ಕೂಡ ಬಾಲ್ ಮೇಲೆ ಸಿಗ್ನೇಚರು ಗಂಡ ಬೇರುಂಡ ಎಲ್ಲಾನು ಕೂಡ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ಅಂತಾನೆ ಇದ್ದಿದ್ದಲ್ವ ಜನಿ? ಎಸ್, ನೀನ್ ಹೇಳಿದ್ ಕರೆಕ್ಟ್. ಅವಾಗ ಏನ್ ಗೊತ್ತಾ, ಜಾಸ್ತಿ ಜಾಗ ಇರ್ಲಿಲ್ಲ, ಎಲ್ಲಾ ಸ್ಪೋರ್ಟ್ಗೂ ಒಂದೇ ಒಂದು
ಮ್ಯಾನೇಜರ್ ಇರು, ಅವ್ರು ಯಾರಪ್ಪ ಅಂತ ಕೇಳಿದ್ರೆ ವಿಜಯ್ ನೀನ್ ಹೇಳ್ದಿಲ್ಲ ಸಂಬಂಧ ಅಂತ, ನಮ್ಮ ಅಜ್ಜಿ ಅವರ ಎಲ್ಡರ್ ಬ್ರದರ್, ಅವ್ರ ಹೆಸರು ನರಸಿಂಹಮೂರ್ತಿ ಅಂತ, ಒನ್ ಮ್ಯಾನ್ ಆರ್ಮಿ. ಇವತ್ ಕಂಪ್ಯೂಟರ್ ಏನಿದೆಯಲ್ಲ ಆ ಮನುಷ್ಯ ಆಕ್ಚುಲಿ ಲೀವಿಂಗ್ ಕಂಪ್ಯೂಟರ್ ಅಂತ, ಇರೋ ಬರೋ ಸ್ಟ್ಯಾಟಿಸ್ಟಿಕ್ಸ್ ಯಾವ ಅಂಪೈರ್ ಗೆ ಎಷ್ಟು ದುಡ್ಡು, ಎವ್ರಿಥಿಂಗ್ ಆನ್ ಹ್ಯಾಂಡ್. ಚಿನ್ನಸ್ವಾಮಿ ಅವರು ಯಾವಾಗ ಏನ್ ಕೇಳಿದ್ರು ಇಮಿಡಿಯೇಟ್ ಆಗಿ ಡೇಟಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದು. ಅಂದ್ರೆ ಆ ಟೈಮಲ್ಲಿ ನೀನ್ ನೋಡ್ತಾ ಇದ್ದು ಅಂದ್ರೆ ಒಬ್ರು ನರಸಿಂಹಮೂರ್ತಿ ಪರ್ಮನೆಂಟ್ ಫಿಗರ್ ಆಸ್ ಮ್ಯಾನೇಜರ್, ಅವಾಗ ಅವ್ರು ಜಸ್ಟ್ ಕೆ ಎಸ್ ಎ ಮಾತ್ರ ಅಲ್ಲ, ಅಂದ್ರೆ ನೀನ್ ಹೇಳ್ದಂಗೆ ಮೈಸೂರು ಕ್ರಿಕೆಟ್ ಮಾತ್ರ ಅಲ್ಲ, ಬ್ಯಾಸ್ಕೆಟ್ ಬಾಲ್, ವಾಲಿಬಾಲ್ ಏನೇನಿದೆಯೋ ಅವಾಗ ಮೈಸೂರು ಸ್ಟೇಟ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದು. ನೀನ್ ಹೇಳ್ದಂಗೆ ಒಂದ್ಸತಿ ಇಲ್ಲಿ ಸ್ಟೇಡಿಯಂ ರೆಡಿ ಆದ್ಮೇಲೆ ಇವರು ಫುಲ್ ಟೈಮ್ ಕ್ರಿಕೆಟ್ಗೆ ಬಂದಿದ್ದು ವಿಜಯ್. ಬಟ್ ಎಂತ ಒಂದು ಅಮೇಝಿಂಗ್ ಪರ್ಸನಾಲಿಟಿ ಅಂದ್ರೆ, ಕಚ್ಚೆ ಪಂಚೆ ಹಾಕೊಂಡು ಒಂದು ಒಂದು ಟೋಪಿ ಇತ್ತಪ್ಪ ಆಗಿನ ಕಾಲದಲ್ಲಿ. ನೀನು ಯಾವ್ದೇ ಒಂದು ಹಳೆ ಫ್ರೀಡಂ ಫೈಟರ್ ನೋಡಿದ್ರೆ ಅವ್ರದ್ದು ಒಂಥರ ಹಿಂಗ್ ಹಾಕೊಳ್ಳೋ ಅಂತ ಒಂದು ಟೋಪಿ ಇತ್ತಲ್ಲ, ಅದನ್ನ ಹಾಕೊಂಡು ಫುಲ್ ಅಂಗಾರಕ್ಷತೆ ಇಟ್ಕೊಂಡು ಒಂಥರ ಅಜಾನುಬಾವು ಮನುಷ್ಯ. ಆಲ್ಮೋಸ್ಟ್ 6 ಫೀಟ್ ಇದ್ರು, ಸಖತ್ ಆಗಿದ್ರು. ಅವ್ರು ಬಂದ್ರು ಅಂದ್ರೆ ಎಲ್ಲ ಸೈಲೆಂಟ್, ಗತ್ತೆ ಮಾತೇ ಇಲ್ಲ ಎಲ್ಲ. ಕರೆಕ್ಟ್. ಅಂದ್ರೆ ನಮ್ ಸ್ಟೇಡಿಯಂ ಕಟ್ಟಕ್ಕೆ ಎಷ್ಟು ಜನ ಆಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಚಿನ್ನಸ್ವಾಮಿ ಅವ್ರು ಹೇಳಿದ್ರಂತೆ, ಅದಕ್ಕಿಂತ ಮುಂಚೆ ಸೆಂಟ್ರಲ್ ಕಾಲೇಜ್ ಇದ್ದಾಗ ಕೆ ಎಸ್ ಎ ಆಗ ಟೈಮಲ್ಲಿ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ನಡೆದಿದೆ. ಅಂದ್ರೆ ನೀವು ಬಂದು ಮೆಂಬರ್ ಆಗ್ಬೋದು ಅಂತ 10 ರೂಪಾಯಿ ಕೊಟ್ಟು ಎಷ್ಟೊಂದು ಜನ ಮೆಂಬರ್ಸ್ ಆಗಿದ್ದಾರೆ. ಆ 10 ರೂಪಾಯಿ ಕೊಟ್ಟು ಮೆಂಬರ್ಸ್ ಆಗಿರೋದ್ರಲ್ಲಿ ಸ್ಟೇಡಿಯಂ ಕಟ್ಟಿದ್ದಾರೆ ಅಂತ ಹೇಳಕ್ ಆಗದೇ ಇಲ್ಲ. ಯಾಕಂದ್ರೆ ಆ ಎಕ್ಸ್ಪೆನ್ಸ್ ಎಲ್ಲೋ ಇತ್ತು, ಈ ಒಂದು ಮೆಂಬರ್ಶಿಪ್ ಡ್ರೈವೇ ಬೇರೆ ಏನಿತ್ತು. ಬಟ್ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಕೆ ಎಸ್ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಶುರು ಮಾಡಿದಾಗ ಲೋನ್ಗಳನ್ನ ರೈಸ್ ಮಾಡಿದ್ರು, ಪರ್ಸನಲ್ ಗ್ಯಾರಂಟೀಸ್ ನ ಕೊಟ್ಟು. ಯಾರೋ ಚಿನ್ನಸ್ವಾಮಿ ಅವರು ಮತ್ತೆ ಅವರೊಂದು ಗ್ರೂಪ್ ಏನಿತ್ತು, ಆ ಗ್ರೂಪ್ ನಲ್ಲಿ ಸುಮಾರು ಜನ ದಿಗ್ಗಜರು ಇದ್ರಲ್ಲಿ. ಸಿ ನಾಗರಾಜ್ ಇದ್ರು, ಅವರು ಎಷ್ಟೋ ವರ್ಷ ಸೆಕ್ರೆಟರಿ ಆಗಿದ್ರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ. ನೀನ್ ಹೇಳ್ತಾ ಇದ್ದಂಗೆ ಎಲ್ಲ ಅಫೇರ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನರಸಿಂಹತಾಚಾರ್ ಇತ್ತು ಅಂತಂದ್ರು ಕೂಡ ಕಸ್ತೂರಿ ರಂಗನ್ ಅಂತ ದಿಗ್ಗಜರು ಇದ್ರು. ಅಂದ್ರೆ ಗ್ರೌಂಡ್ ಮಾಡಿದಾಗ, ಆ ಸ್ಟೇಡಿಯಂ ಕಟ್ಟಿದಾಗ ಗ್ರೌಂಡ್ ಎಲ್ಲಾ ಒಂದು ಡೀಟೇಲ್ಸ್ ಕೂಡ ಅವರೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಿನಗೆ ಗೊತ್ತಿರೋಂಗೆ ಕಸ್ತೂರಿರಂಗನ್ ಅವ್ರು ಮಾಡಿದಂತ ಪಿಚ್ ಗಳು ಅದ್ಭುತವಾಗಿದೆ, ಈಗ ಅವ್ರ ಮಗನು ಮಾಡ್ತಾ ಇದ್ದಾರೆ. ಆದ್ರೆ ಔಟ್ ಸ್ಟ್ಯಾಂಡಿಂಗ್ ಆಗಿರೋದಂತದ್ ಏನು ಅಂತಂದ್ರೆ, ಒಂದು ಟ್ರೇಟ್, ಟ್ರೇಟ್ ಅಂದ್ರೆ ಗುಣ ಅಂತ ಹೇಳ್ಬೇಕು ಆಕ್ಚುಲಿ. ಟ್ರೇಟ್ ಅಂದ್ರೆ ನಾಟ್ ದ ರೈಟ್ ವರ್ಡ್. ಒಳ್ಳೆ ಗುಣ ಏನು ಅಂತಂದ್ರೆ ಚಿನ್ನಸ್ವಾಮಿ ಅವರಲ್ಲಿ ಕೊಟ್ಬಿಟ್ಟು ನೀವು ಕಟ್ರಿ ಅಂತ ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೊಟ್ಲಿಲ್ವಂತದನ್ನ ಅಲ್ಲೇ ನಿಂತ್ಕೊಂಡು ಮಳೆ ಚಳಿ ಗಾಳಿ ಏನೇ ಇದ್ರು ಅಲ್ಲಿ ಛತ್ರಿ ಹಾಕೊಂಡು ಮಧ್ಯ ಸ್ಟೇಡಿಯಂ ಅಲ್ಲಿ ನಿಂತ್ಕೊಂಡು ಬೆಳಗಿಂದ ಸಾಯಂಕಾಲ ತನಕ ಮಾನಿಟರ್ ಮಾಡಿ ಅದರದ್ದು ಫೈನಾನ್ಸ್ ಆಗಿರ್ಬೋದು, ಅದರದ್ದು ಕ್ವಾಲಿಟಿ ಆಗಿರ್ಬೋದು, ಏನ್ ಕಟ್ತಾ ಇದಾರೆ ಪ್ಲಾನಿಂಗ್ ಅಂತ. ಈ 11 ಎಕರೆ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರುವಂತ ಆವರಣ. ಈಗ ಎಂ ಜಿ ರೋಡ್ ಅಲ್ಲಿ ಇದೆ, 11 ಎಕರೆ ಗೌರ್ಮೆಂಟ್ ಇಂದ ತಗೊಂಡ್ರು. ಬಟ್ ಅದ್ರಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಯಾಕೆಂದ್ರೆ ಸ್ವಲ್ಪ ಪೋರ್ಷನ್ ನ ಕ್ಲೇಮ್ ಮಾಡ್ತಾ ಇದ್ದು ಡಿಫೆನ್ಸ್ ಲ್ಯಾಂಡ್ ಇದು ಅಂತ ಆ 11 ಎಕರೆನಲ್ಲಿ. ಆಮೇಲೆ ಈಗ ರೀಸೆಂಟ್ ಪಾಸ್ಟ್ ಅಲ್ಲಿ ಅದು ಸ್ವಲ್ಪ ಬಿಡುಗಡೆ ಆಯ್ತು, ಡಿಫೆನ್ಸ್ ಅವರು ಒಪ್ಕೊಂಡ್ರು. ಬಟ್ 99 ಇಯರ್ಸ್ ಲೀಸ್ ಗೆ ಮುಖ್ಯ ಕಾರಣ ಅಂತಂದ್ರೆ ಈ ಒಂದು ಗ್ರೂಪ್ ಅಂತ ಹೇಳ್ತೀನಿ. ಅಂದ್ರೆ ಚಿನ್ನಸ್ವಾಮಿ ಜೊತೆ ಇದ್ದಂತ ಎಲ್ಲಾ ಒಂದು ಸಹಾಯ ಮಾಡಿದಂತ ಒಂದು ಅಡ್ಮಿನಿಸ್ಟ್ರೇಷನ್ ಇದ್ದವರು. ಬಟ್ ಮುಖ್ಯ ಪಾರ್ಥಸಾರಥಿ ಆಗಿದ್ದು ಅಂತಂದ್ರೆ ಅದು ಎಂ ಚಿನ್ನಸ್ವಾಮಿ ಅವರು. ವಿಜಯ್, ನೀವ್ ಅವ್ರ ಏನಪ್ಪಾ ಬ್ಯಾಕ್ ಗ್ರೌಂಡ್ ಅಂತ ಯೋಚನೆ ಮಾಡ್ತಾ ಇದ್ರೆ, ಅವರು ಮೂಲತಃ ಲಾಯರ್. ಲಾಯರ್ ಆಗಿ ಅವ್ರಿಗೆ ಕ್ರಿಕೆಟ್ ನೀನ್ ಹೇಳ್ಬೋದು ಆಡದೇ ಇರ್ಬೋದು, ಬಟ್ ಕ್ರಿಕೆಟ್ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು, ಯಾವ್ತರ ಕ್ರಿಕೆಟ್ ನ ರನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಅಮೌಂಟ್ ನ ಕರೆಕ್ಟ್ ಟೈಮ್ ಸ್ಪೆಂಡ್ ಮಾಡಿ ಆ ಒಂದು ಸ್ಟೇಡಿಯಂ ನ ಕಟ್ಟಿರೋದು ವಿಜಯ್. ಅಂಡ್ ಏನ್ ಹೆಮ್ಮೆ ವಿಷಯ ಅಂತ ಹೇಳಿದ್ರೆ, ಇವತ್ಗೂನು ಅದು ರಾಜಸ್ತಾ ಇದೆ, ಇನ್ನು ಮುಂದೆ ಕೂಡ ರಾಜಸ್ತಾ ಅಂತಾನೆ ಹೇಳ್ತೀನಿ ನಾನು. ಎಷ್ಟು ವರ್ಷ ಆದ್ರೂ ಅದು ಇದ್ದೇ ಇರುತ್ತೆ, ಐಕಾನಿಕ್ ಅಂತ ಹೇಳಿದೆ ಯಾಕೆ ಅಂತ. ಕೆಲವೊಂದು ಸಾಟ್ ಪಾಟು ಹೇಳಿದೆ ನಾನು, ನಮ್ಗೆ ಖುಷಿ ಆಗತ್ತೆ ಒಬ್ರು ಈ ತರ ಸ್ಟೇಡಿಯಂ ಕಟ್ಟಿದ್ದಾರೆ ಅಂತ. ಅವರು ಬೋರ್ಡ್ ಅಲ್ಲಿ ಇದ್ದಾಗ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ರು. ಇನ್ಫ್ಯಾಕ್ಟ್ ಐಸಿಸಿಗೂ ರೆಪ್ರೆಸೆಂಟೇಟಿವ್ ಹೋಗಿದ್ರು ಜಾನಿ ಅವರು, ಅವ್ರನ್ನ ರೀಪ್ಲೇಸ್ ಮಾಡಿದ್ದು ಒಂದ್ ಕಡೆ. ಅವ್ರು ಇನ್ನೊಬ್ರು ದಿಗ್ಗಜರು ಗೊತ್ತಲ್ಲ ನಿಂಗೆ, ಮುಂಬೈಲಿ ಇರುವಂತ ಸ್ಟೇಡಿಯಂ ಅವ್ರ ಹೆಸರಲ್ಲಿದೆ, ವಾನ್ಕಡೆ ಸ್ಟೇಡಿಯಂ ಅಂತಿದೆ. ಈಗ ಇವ್ರ ಹೆಸರಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ. ನಿನಗೆ ಚಿಕ್ಕ ಹುಡುಗ ಇದ್ದಾಗ ನಾಪ್ಕ ಇರ್ಬೋದು, ನಾವೆಲ್ಲ ಮ್ಯಾಚ್ ಎಲ್ಲೋ ಅಂತಂದ್ರೆ ಟರ್ಫಲ್ ಗುರು ಅಂತ ಇದ್ವಿ. ನಾಪ್ಕ ಇದೆಯಾ ನಿಂಗೆ? ಇದ್ದಿದ್ದೆ ಒನ್ ಟರ್ಫ್, ಅದಕ್ಕೆ ಹೇಳ್ತಾ ಇದ್ ನಮಗೆ ಆಕ್ಸೆಸ್ ಇರಲಿಲ್ಲ. ಏನ್ ಖುಷಿ ಸ್ಟೇಡಿಯಂ ಅಲ್ಲಿ ಆಡ್ತೀವಿ ಅಂತಂದ್ರೆ ಟರ್ಫ್ ಅಲ್ಲಿ ಆಡಿಸ್ತಾ ಇದಾರೆ ಗುರು ಅಂತ. ಅಂದ್ರೆ ಸ್ಟೇಡಿಯಂ ಅನ್ನೋದು ಹೆಸರು ಮರ್ತೋಗಿತ್ತು ನಮ್ಗೆ. ಟರ್ಫ್ ಗ್ರೌಂಡ್ ಅಲ್ಲಿ ಮ್ಯಾಚು ಅಂತಂದ್ರೆ ಅದು ನಮ್ ಸ್ಟೇಡಿಯಂ ಅಂತ, ಒಂದೇ ಒಂದು ಟರ್ಫ್ ಇದ್ದಿದ್ದು. ಇನ್ನೊಂದಿತ್ತು, ಇನ್ನಲ್ಲಿ ಒಂದು ಮ್ಯಾಚ್ ಅಂತಂದ್ರೆ ಮ್ಯಾಟಿಂಗ್ ಅಲ್ಲಮ್ಮ ಅಂತ ಇದ್ವಿ. ಅಂದ್ರೆ ಅದು ಬಿ ಗ್ರೌಂಡ್, ಸ್ಟೇಡಿಯಂ ಅಲ್ಲಿ ಇರುವಂತ ಬಿ ಗ್ರೌಂಡ್, ಅದು ಮ್ಯಾಟಿಂಗ್ ಅಲ್ಲಿ ಇತ್ತು ಅಂತ. ಇದು ಐಕಾನಿಕ್ ಗ್ರೌಂಡ್ಸ್ ಆಯ್ತಲ್ಲ ಜಾನಿ. ಮೊಲಾಜೆ ಇಲ್ಲ ವಿಜಯ್, ನಾನು ಹೇಳಿದ್ನಲ್ಲ ಫಸ್ಟ್ ಇನ್ಫ್ಯಾಕ್ಟ್ U15 ಸ್ಟೇಟ್ ಆಡಿದ್ರು ಒಂದ್ ಮ್ಯಾಚ್ ಅಲ್ಲಿ ಆಡಕ್ ಆಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಕೆಕಿ ತಾರಪ್ಪುರ್ ಅಂತ ಕೋಚ್ ಇದ್ರು ವಿಜಯ್,
ಇವಾಗ ಇಲ್ಲ, ಅವರು ಸಿಕ್ಕಾಪಡೆ ವರ್ಷ ಸರ್ವಿಸ್ ಮಾಡಿದ್ದಾರೆ ಕರ್ನಾಟಕಗೆ. ಅವರು ನಮಗೆ ಪ್ರಾಕ್ಟೀಸ್ ಮ್ಯಾಚ್ ಆಡಿಸಿದ್ರು U15 ಅಲ್ಲಿ ಫೈನಲ್ ಸೆಲೆಕ್ಟ್ ಮಾಡುವಾಗ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಆಡಿದ್ದು. ಎಂತ ಎಕ್ಸ್ಪೀರಿಯನ್ಸ್ ಅಲ್ಲೋ, ನೀನ್ ನಿಂತ್ಕೊಂತು ಅಂತಂದ್ರೆ. ಇನ್ಫ್ಯಾಕ್ಟ್ ನಾನು ನೀವೆಲ್ಲ ಆಡೋ ಟೈಮಲ್ಲಿ ಒಂದ್ ಪೋರ್ಷನ್ ಆಫ್ ದ ಸ್ಟ್ಯಾಂಡ್ ಕಂಪ್ಲೀಟ್ ಆಗೋಗಿತ್ತು. ನಿನಗೆ ಗೊತ್ತಿರೋಂಗೆ ಈಸ್ಟರ್ನ್ ಸ್ಟ್ಯಾಂಡ್ ಇರಲಿಲ್ಲ, ಓಪನ್ ಇತ್ತು. ಅಂದ್ರೆ ಬಿಸಿಲು ಹೊಡೆಯೋದು ನಿನಗೆ, ಹಿಂಗೆ ಒಂದ್ ಕಡೆ ಮಾತ್ರ ನಿಂಗೆ ಫುಲ್ಲು ಪ್ರೊಟೆಕ್ಷನ್ ಇದ್ದು ಜನ ಕೂತ್ಕೊಂಡು ನೋಡೋರ್ಗೆ ಸ್ಟ್ಯಾಂಡ್ಸ್ ನ ಕಟ್ಟಿದ್ರು. ಇನ್ಫ್ಯಾಕ್ಟ್ ನಮ್ ಫಸ್ಟ್ ಮೆಮೊರೀಸ್ ಅಂತ ಮಾತಾಡ್ಬೇಕು ಅಂತಂದ್ರೆ, ನೀವು ಮಾತಾಡ್ತಾ ಇದ್ದಂಗೆನೆ 74 ಅಲ್ಲಿ ಆ ಒಂದು ಇನಾಗ್ರೇಷನ್ ಮ್ಯಾಚ್ ಆಯ್ತಲ್ಲ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಅದ್ರಲ್ಲಿ ಡೆಬ್ಯೂ ಮಾಡಿದ್ ಯಾರು? ಕ್ಲೈವ್ ಲಾಯ್ಡ್ ಟೀಮ್ ಅಲ್ಲಿ ಡೆಬ್ಯೂ ಮಾಡಿದ್ದು ಗಾರ್ಡನ್ ಗ್ರೀನಿಜ್, ವಿವಿಯನ್ ರಿಚರ್ಡ್ಸ್ ಗುರು, ಎಂತ ಲಿಜೆಂಡ್ಸ್ ಆಗೋದ್ರು. ಬಿ ಎಸ್ ಚಂದ್ರಶೇಖರ್ ಬೌಲಿಂಗ್ ನಲ್ಲಿ ನೈಟ್ ಮೇರ್ಸ್ ಅಂತೆ, ನಿದ್ದೆ ಕಳ್ಕೊಂಡಿದ್ದು ವಿವಿಯನ್ ರಿಚರ್ಡ್ಸ್ ಗಾರ್ಡನ್ ಗ್ರೀನಿಜ್ ಅಂತಂದ್ರೆ. ಆ ಒಂದು ಟೆಸ್ಟ್ ಮ್ಯಾಚ್ ಅಲ್ಲೇ ಡೆಬ್ಯೂ ಮಾಡಿದಾಗ ಎಲ್ಲಿಂದ ಬಾಲ್ ಬರ್ತಿದೆ ಎಲ್ಲಿಂದ ಹೋಗ್ತಿದೆ ಅಂತಾನೆ ಗೊತ್ತಾಗಿಲ್ಲ ವಿವಿಯನ್ ರಿಚರ್ಡ್ಸ್ ಅಂತ ಈಗಲೂ ಹೇಳ್ತಾರೆ. ನನಗೆ ಭಯ ಬಂದಿದ್ದು ಅಂತಂದ್ರೆ ಆ ವ್ಯಕ್ತಿನ ನೋಡಿದ್ರೆ ಚಂದ್ರಶೇಖರ್ ಅವರ ಬೌಲಿಂಗ್ ಅಲ್ಲಿ ಅಂತ. ಅದು 74 ಟೆಸ್ಟ್ ಮ್ಯಾಚ್ ನಮ್ ಕಡೆ ಇಂಡಿಯನ್ ಕಡೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಮ್ದು ಅಂತಾನೆ ಹೇಳ್ತೀನಿ ಪರವಾಗಿಲ್ಲ, ಅದಕ್ಕೆ ಮನ್ಸೂರ್ ಅಲಿ ಖಾನ್ ಪಟೋಡಿ ಕ್ಯಾಪ್ಟನ್ ಆಗ್ತಾರೆ, ಆ ಕಡೆ ಕ್ಲೈವ್ ಲಾಯರ್ಡ್ ಕ್ಯಾಪ್ಟನ್ ಆಗ್ತಾರೆ. ಆ ಒಂದು ಮ್ಯಾಚ್ ಗೆ ಟಿಕೆಟ್ಸ್ ನ ತಗೊಳೋದಕ್ಕೆ ಸಾಕಷ್ಟು ಸಾಹಸ ಮಾಡಿದ್ರಂತೆ ಇದ್ದು ಬದ್ದಿದ್ ಜನ ಎಲ್ಲಾನು. ಊಟ ತಿಂಡಿನ ಕಟ್ಕೊಂಡೋಗಿ ಅಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡು ನೋಡಿರೋಂತ ಒಂದು ಐಕಾನಿಕ್ ಗೇಮ್ ಗುರು ಅದು. ಎಲ್ಲ ವಿಜಯ್, ಟಿಕೆಟ್ ಪ್ರೈಸ್ ಗಳು ಎಷ್ಟು ಅಂತ ಕೇಳ್ಬೇಕಾಗಿತ್ತು ಗುರು. ಮೀನ್ 8 ಅಣಿ, 4 ಅಣಿ, 2 ರೂಪಾಯಿ, 1 ರೂಪಾಯಿ, ಆತರ ಅದು ಹೆಂಗಿರೋದು? ಅದನ್ ಅದು ಸಿಗ್ಬೇಕಲ್ಲ. ನಿಂಗ್ ಸಿಗತ್ತೆ ಟಿಕೆಟ್ಸ್ ಅಂತ ಏನ್ ಗ್ಯಾರಂಟಿ ಇತ್ತು ಅಂದ್ರೆ, ಆತರ ಕ್ರೇಜ್ ಇತ್ತಲ್ಲ ಜನ. ಬೆಂಗಳೂರಿಂದ ಮಡ್ರಾಸ್ ತನಕ, ನಾ ಚೆನ್ನೈ ಅಂತ ಇಲ್ಲ, ನನ್ ಮಡ್ರಾಸ್ ತನಕ ನಡ್ಕೊಂಡು ಹೋಗಿ ಮ್ಯಾಚ್ ಗಳನ್ನ ಹೋಗಿ ಇನ್ಫ್ಯಾಕ್ಟ್ ಅಲ್ಲೇ ಕೂತ್ಕೊಂಡು ಅಲ್ಲೂ ಕೂಡ ಮ್ಯಾಚ್ ನೋಡೋರು. ಆಗ ಟೆಸ್ಟ್ ಸೆಂಟರ್ಸ್ ಅಂದ್ರೆ ಬಹಳ ಕಡಿಮೆ ಇತ್ತು. ಒಂದು ಕಾನ್ಪುರ್, ಒಂದು ಕ್ಯಾಲ್ಕಟಾ, ಒಂದು ಡೆಲ್ಲಿ, ಬೆಂಗಳೂರು, ಚೆನ್ನೈ, ಮುಂಬೈ, ಈ ತರ ಅಷ್ಟೇ ಟೆಸ್ಟ್ ಸೆಂಟರ್ಸ್ ಇದ್ದಿದ್ದು, 5-6 ಅಷ್ಟೇ ಇದ್ದಿದ್ದು. ಈಗ ಎಲ್ಲಾ ಕಡೆ ಟೆಸ್ಟ್ ಸೆಂಟರ್ಸ್ ಆಗಿದೆ. ಬಟ್ ಅವಾಗ ಟೆಸ್ಟ್ ಮ್ಯಾಚ್ ಆಡಿಸ್ತಾರೆ ಅಂತಂದ್ರೆ ಅದು ಒಂಥರ ಒಂಥರ ಪ್ರೆಸ್ಟೀಜ್ ಇಶ್ಯೂ. ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಇಲ್ಲಿ ಅಂತ ಅದ್ರ ಫೆಸ್ಟಿವಲ್ ಇದ್ದಾಗೆ ಎಲ್ಲಾರು ಕೂಲಿಂಗ್ ಗ್ಲಾಸ್ ಹಾಕೊಂಡು ನೀನ್ ನೋಡಿದೆಯಲ್ಲ ಹೆಂಗ್ ಬರ್ತಾರೆ ಎಲ್ಲ MGRಗಳು, ಅದಕ್ಕಿಂತ ಮುಂಚೆ ಇದ್ದಂತ ಫಿಲ್ಮ್ ಹೀರೋಗಳ ತರ ಬರೋರು ಎಲ್ಲಾರವೇ ಅಲ್ಲಿ ದಪ್ಪ ದಪ್ಪ ಗ್ಲಾಸ್ ಗಳು ಹಾಕೊಂಡು ಕೂತ್ಕೊಂಡು ಒಂಥರ ಅದನ್ನ ಆ ಒಂದು ಸೀನ್ ನ ನೋಡಕ್ಕೇನೆ ಖುಷಿ ಆಗೋದು ಹಿಂಗೆ. ಸೊ ಅಲ್ಲಿಂದ ಶುರು ಆಗಿದ್ದು ಕಡಿಮೆ ಆಗ್ಲೇ ಇಲ್ಲ ಡೆವಲಪ್ಮೆಂಟ್. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಆ ಒಂದು ಕಮಿಟಿ ಅಂತ ಹೇಳ್ತೀನಿ ಜಾನಿ ನಾನು. ಓ ಎಸ್, ನೀನ್ ಹಂಗೆ ಹೇಳ್ದಂಗೆ ಒಂದ್ ಕಡೆ ಪ್ರೆಸಿಡೆಂಟ್ ಇವರಾಗಿದ್ರು ಯಾರಪ್ಪ ಚಿನ್ನಸ್ವಾಮಿ ಅವರು ಅಂದ್ರೆ ಸೆಕ್ರೆಟರಿ ಆಗಿ ಸಿ ನಾಗರಾಜು ಕೂಡ ಎಷ್ಟು, ನಾನು ಹೇಳ್ದಲ್ಲ 87 ಫಸ್ಟ್ ಟೈಮ್ ನೋಡಿದಾಗ ಅವಾಗ್ಲೇ ಸಿ ನಾಗರಾಜ್ ಅವ್ರನ್ನ ನಾನು ನೋಡಿದ್ದೆ. ಅವರು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ ತಂದೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಎಲ್ಲ ಒಂಚೂರು ಪರಿಚಯ ಆ ತರ ಎಲ್ಲ ಇತ್ತು ಒಂಥರ ಹೇಳಕ್ ಹೋದ್ರೆ. ಬಟ್ ಅಮೇಝಿಂಗ್ ಪರ್ಸನಾಲಿಟೀಸ್ ಗುರು. ಅವಾಗ ಹೇಳ್ತೀನಲ್ಲ, ದುಡ್ಡುಗೋಸ್ಕರ ಯಾರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ದುಡ್ಡೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಅಲ್ಲಿ. ಏನಿತ್ತು ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅಂತಂದಾಗ, ಇನ್ಫ್ಯಾಕ್ಟ್ ಹೇಳ್ತಾರೆ ಎಷ್ಟೊಂದ್ ಜನ 500 ರೂಪಾಯಿ ಕೊಟ್ ಮೆಂಬರ್ ಆಗಿರುವಂತ ಮೆಂಬರ್ಸ್ ಇದಾರೆ ಈಗ. ಈಗ ನಮ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಈಗ 2000 ಚಿಲ್ಡ್ರೆ, ಇನ್ಫ್ಯಾಕ್ಟ್ ನಾವ್ ಎಲೆಕ್ಷನ್ ನಿಂತಾಗ ಇಂಡಿವಿಜುವಲ್ ಮೆಂಬರ್ಸ್ ಆಗಿದ್ರಲ್ಲ, ಹಳೆ ಹಳೆ ಮೆಂಬರ್ಸ್ ನ ನನ್ ಮೀಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಸುಮಾರು ಜನ ಬೈಯೋರು, ಸುಮಾರು ಜನ ಚೆನ್ನಾಗಿ ಮಾತಾಡೋರು, ಎಲ್ಲ ಹಳೆ ಮೆಂಬರ್ಸ್, ಹಳೆ ಕತೆ ಹೇಳೋರು. ನೀವೇನ್ರಿ ನಡೆಸಿರಿ ಅಡ್ಮಿನಿಸ್ಟ್ರೇಷನ್, ನಮ್ ಚಿನ್ನಸ್ವಾಮಿ ರೀ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ನಿಮ್ಗೆಲ್ಲ ಏನು ಗೊತ್ತಿಲ್ಲ ರೀ ಅಷ್ಟು ಅನ್ನೋರು. ಕರೆಕ್ಟ್, ಅದು ಕರೆಕ್ಟ್, ಅವ್ರು ಹೇಳ್ತದ ಹೌದು ನೀವು ವಯಸ್ಸಾದವ್ರು ಹೇಳ್ತೀರಾ ಹೇಳಿ. ಬಟ್ ಅಷ್ಟೇ ಒಳ್ಳೆ ಮೆಮೊರಬಲ್ ಒಂದು ಸಿನಾರಿಯೋಗಳನ್ನ ಹೇಳೋರು ಮೆಂಬರ್ಸ್, ಪ್ರೌಡ್ ಆಗಿ ಹೇಳೋರು ನಾನ್ ಕಾಂಟ್ರಿಬ್ಯೂಟ್ ಮಾಡಿದೀನ್ರಿ ಸ್ಟೇಡಿಯಂಗೆ ಅಂತ ಹೇಳೋರು ಮೆಂಬರ್ ಆದವರು. ಇಲ್ಲ ವಿಜಯ್, ಏನ್ ಗೊತ್ತಾ, ಹಳೆ ಅಂಪೈರ್ಸ್ ಗಳೆಲ್ಲ ಇದ್ರಲ್ಲ, ಅವ್ರಿಗೆ ಅಂಪೈರ್ಸ್ ಫೀಸ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಕಟ್ ಮಾಡೋರಂತೆ ನಮ್ ತಾತ ಮ್ಯಾನೇಜರ್ ಆದವರು. ಇರ್ಲಿ ಗುರು, ನಿನ್ಗೆ ಮೆಂಬರ್ಶಿಪ್ ಕೊಡಿಸ್ತೀನಿ ಅಂತ ಹೇಳಿ ಅವ್ರು ಮ್ಯಾಚ್ ಫೀಸ್ ಕೊಡುವಾಗ ಒಂದ್ ಸ್ವಲ್ಪ ಹಣ ಕಮ್ಮಿ ಐ ಮೀನ್ ಕಟ್ ಮಾಡ್ಕೊಂಡು ಅಥವಾ ಮ್ಯಾಚ್ ಫೀಸ್ ನ ಇಟ್ಕೊಂಡು ಅವ್ರಿಗೆ ಫುಲ್ ಟೈಮ್ ಮೆಂಬರ್ಸ್ ಮಾಡಿರೋದು ಈ ಟೈಮಲ್ಲಿ. ನಿನಗೆ ಗೊತ್ತಲ್ಲ ಎಷ್ಟು ಕಷ್ಟ ಮೆಂಬರ್ ಆಗೋದು ಅಂತ. ಹೌದು, ಇಲ್ಲ ನೀ ಇಂಡಿಯಾಗ ಆಡಿರ್ಬೇಕು, ಇಲ್ಲ ಎಷ್ಟೋ ಮ್ಯಾಚ್ ಕರ್ನಾಟಕ ಆಡಿರ್ಬೇಕು, ಅದು KCA ನೀನು ಮೆಂಬರ್ ಆಗ್ಬೇಕು ಅಂತಂದ್ರೆ. ಕ್ಲಬ್ ಹೌಸ್ ಮೆಂಬರ್ಶಿಪ್ ಅಲ್ಲ ನಾನು ಮಾತಾಡ್ತಾ ಇರೋದು, KCA ಬೇರೆ ಇದೆ, ಕ್ಲಬ್ ಹೌಸ್ ಮೆಂಬರ್ಶಿಪ್ ಬೇರೆ ಇದೆ. ಇವಾಗ ಕ್ಲಬ್ ಹೌಸ್ ಮೆಂಬರ್ಶಿಪ್ ಅಂತಂದ್ರೆ ನಿನಗೆ ಗೊತ್ತಲ್ಲ ಫೆಸಿಲಿಟೀಸ್ ಇದೆ, ಅದನ್ನ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟು, ರೆಸ್ಟೋರೆಂಟ್ಗಳು ಎಲ್ಲ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ, ಅದು KCA ಕ್ಲಬ್ ಹೌಸ್. ಸೊ ಸಿ ನಾಗರಾಜು, ನಾನು ಅವಾಗ 18 ಆಗಿ ಕೆನರಾ ಬ್ಯಾಂಕ್ ಜಾಯ್ನ್ ಆದಾಗ ನಾನು ಈ ರಣಜಿ ಟ್ರಾಫಿ ಆಡದ್ಮೇಲೆ ಕೇಳಿದೆ ಹೋಗಿ, ಸರ್ ನನ್ಗೆ ಮೆಂಬರ್ಶಿಪ್ ಬೇಕು KCA ಕ್ಲಬ್ ಹೌಸ್ದು ಅಂತ. ಲೇ ತೀರ್ಥ ತಗೊಳ್ಳೋ, ನಿನಗೆ ಹಾಕೋ ಮೆಂಬರ್ಶಿಪ್. ಓ ಭಾರದ್ವಾಜ,
ಅಲ್ಲ ಬೇಡ ಕಣ ನಿನ್ಗೆ ಮೆಂಬರ್ಶಿಪ್ ಅಲ್ಲ ಅಂತ, ಇಲ್ಲ ಸರ್ ಸ್ವಿಮ್ಮಿಂಗ್ ಪೂಲ್ ಇದೇನೋ ಬರುತ್ತೆ ಅಂತ ಇದೀರಾ, ನಮ್ಗೆ ಜಿಮ್ ಎಲ್ಲ ಇದೆ ಮಾಡಕ್ ಬೇಕು ಅಂದ್ರೆ ಯಾರು ಯಾರ ಕರೀರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಅವಾಗ ನನಗೆ ಕೆ ಎಸ್ ಎ ಕ್ಲಬ್ ಹೌಸ್ ಮೆಂಬರ್ಶಿಪ್ ಕೊಟ್ಟಿದ್ರು ನನಗೆ ಸಿ ನಾಗರಾಜು. ಅವ್ರು ಹೇಳೋರು ಅವರು, ಇಲ್ಲ ರೀ ಕರೆಕ್ಟ್ ಆಗಿ ಯೂಸ್ ಮಾಡೋ ಅಂತಾರ ಅದಕ್ಕೆ ಬಹಳ ಒಳ್ಳೇದಪ್ಪ, MG ರೋಡಲ್ಲಿ ಇದೆ ನಾಪಕ ಇರ್ಲಿ ನೋಡ್ಕೊಂಡು ಯೂಸ್ ಮಾಡ್ಕೋ, ನಿಮ್ಮ ಅಪ್ಪ ಅಮ್ಮ ಯಾರು ಬೈದಾರಂಗ್ ನೋಡ್ಕೋ ಅಂತ ಸಿ ನಾಗರಾಜ್ ಹೇಳಿದ್ರು. ಪ್ರೆಸ್ಟೀಜ್ ಅಂದ್ರೆ ಕೆ ಎಸ್ ಎ ಮೆಂಬರ್ಶಿಪ್ ಆಗೋದು, ಇನ್ನೊಂದು ಕೆ ಎಸ್ ಎ ಕ್ಲಬ್ ಹೌಸ್ ಮೆಂಬರ್ಶಿಪ್ ಅಂತೀನಿ ಜನಿ. ಇಲ್ಲ ವಿಜಯ್ ಈ ಕತೆ ಚೆನ್ನಾಗಿದೆ, ನಾನು ರಘುನಾಥ್ ಹತ್ರ ಮಾತಾಡ್ತಾ ಇದ್ದೆ, ಅವರು ಅವರ ಕ್ಲಬ್ ಹೌಸ್ ಮೆಂಬರ್ಶಿಪ್ ಇಂಟರ್ವ್ಯೂ ಮಾಡಿದ್ದು ಸಿ ನಾಗರಾಜ್ ಅಂಡ್ ಚಿನ್ನಸ್ವಾಮಿ ಅಂತೆ. ಸೊ ಚಿನ್ನಸ್ವಾಮಿ ಅವ್ರು ಕೇಳಿದ್ರಂತೆ, ಏನಯ್ಯ ತಗೊಳ್ತೀಯನಯ್ಯ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು, ಅಯ್ಯೋ ಏನು ಇಲ್ಲ ಸರ್ ಅಂದೆ. ಮತ್ತೆ ಯಾಕಯ್ಯ ನಿಂಗೆ ಕ್ಲಬ್ ಹೌಸ್ ಮೆಂಬರ್ಶಿಪ್? ಅದಕ್ಕೆ ಸಿ ನಾಗರಾಜ್ ಪಕ್ಕದಿಂದ ರೇಸ್, ಅದು ಕಲ್ತ್ಕೊಳಕ್ಕೆ ಬೇಕಂತೇರಿ. ಹೆಂಗಿದೆ ನೋಡು ಬಡ. ಆಮೇಲೆ ಪಾಪ ನಮ್ ರಘುನಾಥ್ ಟೇಸ್ಟ್ ನೋಡಿದಾರ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಯೂಸ್ ಅಂತೂ ಮಾಡಿದ್ದಾರೆ ಖಂಡಿತ. ಎಷ್ಟು ಯೂಸ್ ಆಯ್ತು ಅಂತಂದ್ರೆ, ಆ ಒಂದು ಜಿಮ್ಮು ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಾವು ಈಗ್ಲೂ ಆಡದಾಗ್ಲೂ ಕೂಡ ಅದು ಬಹಳ ಯೂಸ್ ಆಯ್ತು. ಯಾಕೆ ಹೇಳ್ತಾ ಇನ್ ಇದನ್ನ ಮಾತು ಅಂತಂದ್ರೆ, NCA ಶೇರ್ ಮಾಡತ್ತೆ ಈ 11 acre ಪ್ಲಾಟ್ ನಲ್ಲಿ. ಅರ್ಧ ಹಿಂದ್ಗಡೆ ಇರುವಂತದ್ದು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಪ್ರಿಮೈಸಿಸ್. 2001-2 ಇಫ್ ಐ ಆಮ್ ರೈಟ್, ಹನುಮಂತ್ ಸಿಂಗ್ 2000 ಆ ಒಂದು ಟೈಮ್ ಅಲ್ಲಿ ಬಂತು. ಅವಾಗೆಲ್ಲ ಫಸ್ಟ್ ಬ್ಯಾಚ್ ಹರ್ಭಜನ್, ಮೊಹಮ್ಮದ್ ಕೇಫ್ ಎಲ್ಲ ಬಂದಾಗ ನಮ್ಮ KCA ಸ್ವಿಮ್ಮಿಂಗ್ ಪೂಲ್ ಜಿಮ್ನ್ನೇ NCA ಎಷ್ಟೋ ವರ್ಷ ಯೂಸ್ ಮಾಡಿದ್ರು. ನಿಜ ನಿಜ ನಿಜ. ಅವ್ರು ಬಂದವರು ನಮ್ MG ರೋಡ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಬಿಡ್ಲಿಲ್ಲ NCAನ. ಸೆಂಟರ್ ಆಫ್ ದಿ ಸಿಟಿಲಿ ಇದೆ ನಿನಗೆ ಏನ್ ಗುರು, ಎಲ್ಲ ಫೆಸಿಲಿಟಿ ನಿನ್ ಕೂತಲ್ಲೇ ಸಿಗುತ್ತೆ, ಒಳ್ಳೆ ಕ್ಲಬ್ ಹೌಸ್ ರೂಮ್ಗಳಿದೆ, ಅಲ್ಲೇ ಇಳ್ಕೋತಾ ಇದ್ರು ಪ್ಲೇಯರ್ ಗಳು. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ದಿಗ್ಗಜ ಪ್ಲೇಯರ್ ಗಳೆಲ್ಲ ನೀನ್ ಹೇಳ್ದಂಗೆ ಬೇರೆ ಕಡೆ ಹೋಟ್ಲಲ್ಲಿ ಇರೋರು ಬರೋರು ಎಲ್ಲ ಮುಗಿಸ್ಕೊಳ್ಳೋರು. ಬಟ್ ಅಗೇನ್ ನಾನು ನೋಡ್ತೀನಿ ಅಲ್ಲ, ಒಂಥರ ಕ್ರಿಕೆಟ್ಗೆ ನರ್ಸರಿ ಅಂತಾನೆ ಆಗೋಯ್ತು ವಿಜಯ. ಅದು ಏನು ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾಗೆ ಅದು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಬಂದ್ಮೇಲೆ. ಎಕ್ಸಾಕ್ಟ್ಲಿ. ಸೊ ಇದೆಲ್ಲಾನು ಮೆಲ್ಕಾಕ್ ನೋಡ್ತಾ ಇದ್ದಾಗ ನಮ್ಮ ಲಿಜೆಂಡ್ಸ್ ಇದಾರಲ್ಲ ಎಷ್ಟೊಂದು ಜನ, ಅವರು ಏನ್ ಡಿಸೈಡ್ ಮಾಡಿದ್ರು ಅಂತಂದ್ರೆ, ಇದೇನ್ ಗುರು ನಾವ್ ಇಂತೆಂತ ವ್ಯಕ್ತಿಗಳನ್ನ ನಾವ್ ಇಲ್ಲಿ ಇಟ್ಕೊಂಡಿದೀವಿ, ಬಟ್ ಅವ್ರಿಗೊಂದ್ ಸ್ವಲ್ಪ ಆದ್ರೂ ನಾವು ಮರ್ಯಾದೆ ಕೊಡ್ತಾ ಇಲ್ಲ ನಾವು, ಯಾಕೆಂದ್ರೆ ಎಷ್ಟೊಂದ್ ಜನಕ್ಕೆ ಅವ್ರು ಹೆಂಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂತ. 2011-2012 ಅವರು ಬಸ್ಟ್ ನ ಇನಾಗ್ರೇಟ್ ಮಾಡಿದ್ರು, ಅವ್ರ ಮಗನ್ನ ಕರ್ಕೊಂಡ್ಬಂದು. ಅದ್ರ ತನಕ ಚಿನ್ನಸ್ವಾಮಿ ಬಸ್ಟ್ ಅನ್ನೋದು ಇರ್ಲಿಲ್ಲ, ಅಂದ್ರೆ ನಾನು ಇಟ್ಟ ಸ್ಟ್ಯಾಚ್ಯೂ ಅದನ್ನ ಸ್ಟೇಡಿಯಂ ಮುಂದ್ಗಡೆ ಹಾಕಿದ್ರು. ಎಕ್ಸಾಕ್ಟ್ಲಿ. ಅಲ್ಲಿ ತಗೊಂಬಂದು ಒಂದು ಸೂಪರ್ಬ್ ಆಗಿರುವಂತ ಒಂದು ಬಸ್ಟ್ ಅದು, ಗವರ್ನರ್ನ ಕರೆಸಿ ಮಗನ್ ಕೈನಲ್ಲಿ, ಅವ್ರ ಫ್ಯಾಮಿಲಿನೂ ಬಂದಿತ್ತು ಚಿನ್ನಸ್ವಾಮಿ ಅವ್ರ ಫ್ಯಾಮಿಲಿ. ಸೊ ಅವ್ರ ಮೂಲಕ ಅದನ್ನ ಒಂದು ಇನಾಗ್ರೇಟ್ ಮಾಡೋದು. ಇವಾಗ ನೀನು ಸ್ಟೇಡಿಯಂ ಅಲ್ಲಿ ನಿಂಗೆ ನಡ್ಕೊಂಡು ಹೋಯ್ತು ಅಂತಂದ್ರೆ ಅಟ್ ಲೀಸ್ಟ್ ಚಿನ್ನಸ್ವಾಮಿ ಹಿಂಗಿದ್ರು ಅಂತ ನಿನಗೊಂದ್ ಸ್ವಲ್ಪ ಮೆಲ್ಕ್ ಹಾಕೊಂಡು ನೋಡ್ಬೋದು. ಹಿಂಗೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕಲ್ಲ ಹೋಗಿ ಜಾನಿ. ಹೌದು ವಿಜಯ್, ನಮ್ ಬ್ಯಾಂಕ್ ಅಲ್ಲೂ ಕೂಡ ಫೌಂಡರ್ ಮೆಂಬರ್ ಅಮೆಂಬಾಲ್ ಸುಬ್ರಪ್ಪಯ್ಯ ಅವ್ರದ್ದು ನಾವು ಹೆಡ್ ಆಫೀಸ್ ಎಂಟರ್ ಆಗ್ತಾ ಇದ್ದಂಗೆ ಒಂದು ಬಸ್ಟು. ಯಾಕಂದ್ರೆ ಯಾರು 1900-1906 ಅಲ್ಲಿ ಇದ್ದು ಅಥವಾ ಅವಾಗ ನೋಡಿದವ್ರು ಇವಾಗ ಯಾರು ಇದ್ದಾರೆ, ಯಾರು ಇಲ್ವಲ್ಲ. ನಾಳೆ ತಲತಲಾಂತರ ಜನಕ್ಕೆ ಗೊತ್ತಿರಬೇಕು ಈ ವ್ಯಕ್ತಿ ಯಾರು, ಇವ್ರ ಕೊಡುಗೆ ಏನು ಅನ್ನೋದಕ್ಕೆ ಅದು ಬಹಳ ಮುಖ್ಯ ಆಯ್ತು. ಅದು ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ನೀನ್ ಹೇಳ್ದಂಗೆ ಅದು ಪ್ರಾಬ್ಲಿ ಪ್ರೆಸಿಡೆಂಟ್ಸ್ ರೂಮ್ ಅಲ್ಲೋ ಅಥವಾ ಯಾವ್ದೋ ಸೆಕ್ರೆಟರಿ ರೂಮ್ ಅಲ್ಲೋ ಅಥವಾ ಯಾವ್ದೋ ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಅವ್ರದೊಂದು ಫೋಟೋ ಇದ್ದಂಗೆ ನೆಪ್ಕೊಂಡಂಗೆ. ಯಾಕೆ ಆ ತರ ಮಾಡ್ಬೇಕು ಅಂತಾನೆ ಹೇಳ್ತೀನಿ, ಯಾಕೆ ಜನಕ್ ಗೊತ್ತಾಗ್ಬೇಕು ಅವ್ರಗಳ ಬಗ್ಗೆ ಅಂತಾನು. ಒಂದ್ ಇನ್ಸ್ಟೆನ್ಸ್ ಹೇಳ್ಬೇಕು ಅಂತಂದ್ರೆ, ನಾವು ಆಸ್ಟ್ರೇಲಿಯಲ್ಲಿ ಆಡಿದಾಗ ಒಂದು ಆಸ್ಟ್ರೇಲಿಯನ್ ಕ್ರಿಕೆಟ್ ಅಕಾಡೆಮಿ ಇದೆ, ನಮ್ NCA ಹೆಂಗೋ ಆ ತರನೇ ಅದ ಅಕಾಡೆಮಿ ಇದು. ಅಡಿಲೇಡ್ ಅಲ್ಲಿ ಇದೆ, ಇನ್ಫ್ಯಾಕ್ಟ್ ಬ್ರಿಸ್ಬೇನ್ ಅಲ್ಲಿ ಇದೆ ಅದು, ಆಲನ್ ಬಾರ್ಡರ್ ಗ್ರೌಂಡ್ ಅಂತ ಕರೀತಾರೆ. ಆಲನ್ ಬಾರ್ಡರ್ ಹೆಸರು ಇಟ್ಬಿಟ್ಟಿದ್ದಾರೆ ಆ ಗ್ರೌಂಡ್ಗೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಜನೀನ್ ಎಂಟ್ರನ್ಸ್ ಅಲ್ಲಿ ಕಾರ್ ಪಾರ್ಕ್ ಅಲ್ಲಿ ನೀ ಕಿಟ್ನ ಇಳಿಸ್ಕೊಂಡು ಹಿಂಗೆ ನಡ್ಕೊಂಡು ಹೋದ್ರೆ ನಿಂಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ಟೇಡಿಯಂ ಎಂಟ್ರ ಹಾಕಿನ ಮುಂಚೆ, ಅಕಾಡೆಮಿ ಎಂಟ್ರ ಹಾಕಿನ ಮುಂಚೆ 15 ದೊಡ್ಡ ದೊಡ್ಡ ಮರಗಳಿದೆ. ಒಂದೊಂದ್ ಮರನೂ ಒಂದು 7-8 feet ನಿನಗೆ ರೇಡಿಯಸ್ ಇರುವಂತದ್ದು, ಅಷ್ಟು ದೊಡ್ಡ ದೊಡ್ಡ ಮರಗಳು ಬೆಳೆದಿದೆ. ಅದ್ರ ಮೇಲ್ಗಡೆ ಕಾಪರ್ ಪ್ಲೇಟ್ ಅಲ್ಲಿ ಬರ್ಸಿದ್ದಾರೆ ಎಲ್ಲಾ ಹೆಸರುಗಳು ಇದೆ ಅದ್ರ ಮೇಲೆ. ಆ ಹೆಸರುಗಳು ಯಾರು ಅಂತಂದ್ರೆ, ಕ್ವೀನ್ಸ್ಲ್ಯಾಂಡ್ ಗೆದ್ರಲ್ಲ ಡೊಮೆಸ್ಟಿಕ್ ಟೂರ್ನಮೆಂಟ್ ಆಸ್ಟ್ರೇಲಿಯಾ ನಲ್ಲಿ, ಇವಾಗ ನಮ್ ರಂಜಿ ಟ್ರೋಫಿ ಹೆಂಗೋ ಆ ತರ ಡೊಮೆಸ್ಟಿಕ್ ನಡೆಯತ್ತೆ ನಿನಗಲ್ಲಿ, ಆ ಒಂದು ಟೂರ್ನಮೆಂಟ್ ನ ಗೆದ್ದಿದ್ದಾರೆ ಅಂತ ಅನ್ಬಿಟ್ಟು 15 ಮರಗಳು ಹಾಕಿದ್ದಾರೆ, ಪ್ಲಸ್ ಒಂದ್ ಸಣ್ಣ ಸಣ್ಣ ಮರಗಳು ಹಾಕಿದ್ದಾರೆ, ಎಲ್ಲಾ ಪ್ಲೇಯರ್ಸ್ ಹೆಸರಿದೆ. ಚಿಕ್ಕ ಹುಡುಗರು ಯಾರು ನಡ್ಕೊಂಡೋದಾಗ ಆ ಮರಗಳನ್ನ ಮಿಸ್ಸೇ ಮಾಡಲ್ಲ, ಹತ್ರದಲ್ಲಿ ಹೋಗಿ ನೋಡ್ಕೊಂಡು ಅದು ಇನ್ಸ್ಪೈರಿಂಗ್. ಅದು ಇಂತ ದೊಡ್ಡ ದೊಡ್ಡ ಮರ ಆಗಿದೆ. ಇವಾಗ ಅದನ್ನ ನೋಡ್ತು ಅಂತಂದ್ರೆ ನನಗೆ, ಇನ್ಫ್ಯಾಕ್ಟ್ ಲಾಡ್ಜ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ನಿನ್ನ ಏನೇ ಟೆಸ್ಟ್ ಪ್ಲೇಯರ್ ಆಗಿದ್ರು ಕೂಡ ಆಚೆ ಕಡೆ ದೇಶದಿಂದ ಬಂದಾಗ ವಿಸಿಟರ್ ಅಷ್ಟೇ, ಅಲ್ಲಿ ಸುಮ್ನೆ ಹಂಗೆ ಕರ್ಕೊಂಡ್ ಬಂದು ಬಿಟ್ಬಿಡಲ್ಲ ನಿಂಗೆ. ಲಾಡ್ಜ್ ಅನ್ನೋದೇ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಇದ್ದಾಗ. ಅದು
ನಮ್ ಸ್ಟೇಡಿಯಂ ಹಂಗ ಆಗ್ಬೇಕು ಅಂತ ನಾವು ನಮ್ ಅನ್ಸ್ತಾ ಇತ್ತು ನಮ್ಗೆ. ಇವಾಗ ಏನಾಗಿತ್ತು ಅಂದ್ರೆ ಸ್ಟೇಡಿಯಂ ಅಲ್ಲಿ ಯಾರ್ ಬೇಕಾದ್ರೂ ಬಂದ್ರು ಯಾರ್ ಬೇಕಾದ್ರು ಹೋದ್ರು ಆಗ್ತಾ ಇತ್ತು, ಬಟ್ ಇವಾಗ ಒಂದ್ ಸ್ವಲ್ಪ ಸ್ಯಾಂಕ್ಟಿಟಿ ಬಂದಿದೆ ಅಲ್ಲಿ. ಹೌದು ವಿಜಿ, ನೀನ್ ಹೇಳ್ದಂಗೆ ಲಾರ್ಡ್ಸ್ದು ಒಂದು ಗೈಡೆಡ್ ಟೂರ್ಗೆ ಹೋಗಿದ್ದೆ ಒಂದ್ಸತಿ. ಅವಾಗ ನೀನ್ ಹೇಳ್ದಂಗೆ ಎಷ್ಟು ಶಿಸ್ತಲ್ಲೇ ಎಲ್ಲರೂ, ನೀನ್ ಹೇಳ್ದಂಗೆ ಪಬ್ಲಿಕ್ ಎಲ್ಲ ಈಸಿಯಾಗಿ ಅಲೋ ಮಾಡೋದಲ್ಲ, ಲಾಂಗ್ ರೂಮ್ ಕರ್ಕೊಂಡು ಹೋಗ್ತಾರೆ, ವಿಸಿಟರ್ಸ್ ಡ್ರೆಸ್ಸಿಂಗ್ ರೂಮ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಂದು ಮೆಮೊರಬಿಲಿಯ ಶಾಪ್ ಕೂಡ ಇದೆ ವಿಜಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲಿ ಎಲ್ಲ ಲಾರ್ಡ್ಸ್ದು ಸಂಬಂಧಪಟ್ಟಿದ್ದು ಎಲ್ಲ ಮ್ಯೂಸಿಯಂ ತರ ಇದೆ, ಅದು ಮಾಡಬೇಕು ನಮ್ಮಲ್ಲೂ ಕೂಡ ಅಂತ ಅನಿಸ್ತಾ ಇದೆ ನಂಗೆ. ಅಟ್ಲೀಸ್ಟ್ ಒಂದ್ ಶುರು ಅಂತೂ ಆಗಿದೆ ನಮ್ ಚಿನ್ನಸ್ವಾಮಿ ಅವ್ರದ್ದು ಬಸ್ಟ್ ಹಾಕದ್ಮೇಲೆ. ಒಂದೇನು ಅಂತಂದ್ರೆ ಆ 11 acre ಹೆಂಗ್ ಜಾಗ ಯೂಸ್ ಮಾಡಿದ್ರು, ಇವಾಗ ಜಾಗ ಇಲ್ಲ ಬಿಡು ಅಂದ್ರೆ ನಿಮ್ ಜನಕ್ಕೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನ್ ಕ್ರಿಕೆಟರ್ಸ್ ಮತ್ತೆ ಕ್ರಿಕೆಟಿಂಗ್ ಫ್ಯಾಮಿಲಿ ಇಲ್ದೇ ಇರೋರು ಫ್ಯಾನ್ಸ್ ಇದ್ದಾರೆ ಎಷ್ಟೊಂದ್ ಜನ. ಸೊ ಆ ಒಂದು ಸ್ಟೇಡಿಯಂ ಅಲ್ಲಿ ಇರೋದು ನಕ್ಷೆ ಹೇಳ್ತಾ ಇನ್ ಹೆಂಗೆ ಅಂತ, ಅಲ್ಲಿ ಕ್ಲಬ್ ಹೌಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಬಾರ್ನ್ ರೆಸ್ಟ್ ಇದೆ, ರೆಸ್ಟೋರೆಂಟ್ ಇದೆ, ವೆಜ್ ನಾನ್ ವೆಜ್ ಎಲ್ಲ ಇದೆ, ಆಡಕ್ ಜಾಗ ಇದೆ, ಬಂದವರೆಲ್ಲರಿಗೂ ಒಂದು ಕ್ಯಾಂಟೀನ್ ಇದೆ, ಆಚೆ ಕಡೆ ಇದೆ. ಹಂಗೆ ನಡ್ಕೊಂಡು ಹೋಗ್ತಿದ್ರೆ ಸ್ಟ್ಯಾಂಡ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ 20 gate ಇದೆ ನಮ್ಮ ಸ್ಟೇಡಿಯಂ ಅಲ್ಲಿ, ಆ 20 gate ಅಲ್ಲೂ ಕೂಡ ಎಲ್ಲ ಎಂಟ್ರೆನ್ಸ್ ಎಲ್ಲ ಕಡೆಯಿಂದ ಬಂದು ದೊಡ್ಡ ದೊಡ್ಡ ಗೇಟ್ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಳಗಡೆ ಹೋಗ್ಬೋದು, ಎಷ್ಟು ಬೇಗ ಆಗುತ್ತೋ ಬೇಗ ಆಚೆ ಕೂಡ ಬರ್ಬೋದು. ಎಲ್ಲ ಕೂಡ ಡಿಫೈನ್ ಆಗೋಗಿದೆ ಈಗ. ಟೆನಿಸ್ ಕೋರ್ಟ್ಸ್ ಇದೆ, ಇನ್ಫ್ಯಾಕ್ಟ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಅಂಡ್ ಜಿಮ್ಗಳಿದೆ, ಸೆಪರೇಟ್ ಜಿಮ್ಸ್ ಇದೆ. ಇನ್ ನಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಿಮ್ಗೆ ಸೋಲಾರ್ ಅಲ್ಲೂ ಮಾಡಿದ್ದಾರೆ. ಇವಾಗ ಯಾರು ಮಾಡಿದ್ದಾರೆ ಕಮಿಟಿ, ಅವರೆಲ್ಲರಿಗೂ ಕ್ರೆಡಿಟ್ ಕೊಡ್ಲೇಬೇಕಾಗಿರೋದು. ಸೋಲಾರ್ ನ ಯೂಸ್ ಮಾಡಿ ಒಳಗಡೆ ಇರುವಂತ ಲೈಟ್ಸ್ ಎಲ್ಲ ಸೋಲಾರ್ ಎನರ್ಜಿಯಿಂದನೇ ರನ್ ಆಗ್ತದೆ. ಅಷ್ಟೊಂದು ಪವರ್ ಸೇವ್ ಮಾಡ್ತೀನಿ, ಇನ್ಫ್ಯಾಕ್ಟ್ ಪವರ್ ಸಪ್ಲೈಯೂ ಮಾಡ್ಬೋದು ನಮ್ಮ ಸ್ಟೇಡಿಯಂ ಅಲ್ಲಿ. ಅದೊಂದೇ ಅಲ್ಲ, ಆಡಕ್ ಫೆಸಿಲಿಟೀಸ್ ಜೊತೆ ನೆಟ್ ಫೆಸಿಲಿಟೀಸ್ ಜೊತೆಗೆ ನೀನು ಓಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಅಂಡ್ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಮಾತ್ರ 34,000, ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಜನಿ ಚೆನ್ನಾಗಿದೆ ವಿಜಯ. ಅಂದ್ರೆ ಎಲ್ಲಾ ವ್ಯವಸ್ಥೆನೂ ಇದೆ, ಆಮೇಲೆ ಮಾಡರ್ನೈಸ್ ಆಗದಂಗೆ ನೀನು ಇತ್ತೀಚೆಗೆ ಗಮನಿಸ್ಕೊಂಡ್ಬಂದ್ರೆ ಆ ಒಂದು ಏನ್ ಹೇಳ್ತಾರಪ್ಪ ನಮ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಎಂತ ಮಳೆ ಬಂದ್ರೂ ಒಂದ್ ಅರ್ಧ ಗಂಟೆಲಿ ಮ್ಯಾಚ್ ಸ್ಟಾರ್ಟ್ ಆಗೋಂಗೆ. ಹಾಗಾಗಿ ಏನೇನು ಇದೆಯೋ ಟೆಕ್ನಾಲಜಿ ಫಾರ್ ಬೆಟರ್ಮೆಂಟ್ ಆಫ್ ದಿ ಗೇಮ್. ಆಮೇಲೆ ವಿಜಯ್ ಫಸ್ಟ್ ಟೈಮ್ ಲೈಟ್ಸ್, 1996 ಕ್ವಾರ್ಟರ್ ಫೈನಲ್ ಮ್ಯಾಚ್ ಇತ್ತಲ್ಲ, ಫ್ಲಡ್ ಲೈಟ್ಸ್ ಫಸ್ಟ್ ಮ್ಯಾಚ್ KSCL ಯಾವ್ದಪ್ಪ ಅಂದ್ರೆ ಅದೇನೆ. ಅದಕ್ಕೂ ಗೊತ್ತಾ ನಿಂಗೆ ಸಾಲ ತಗೊಂಡಿರೋದು ಹೆಂಗೆ ಅಂತ, ಪರ್ಸನಲ್ ಗ್ಯಾರಂಟಿ ಕೊಟ್ಟಿರೋದು. ಲೈಟ್ ಆಗಿ ಸಾಲ ತಗೊಂಡ್ರ ಲೈಟ್ಗೋಸ್ಕರ? ಹೌದು, ಲೈಟ್ ಆಗಿ ತಗೊಂಡ್ರು. ರಿಸ್ಕ್ ಇತ್ತು, ದುಡ್ಡಿಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಅದು ರೆಕಾರ್ಡ್ ಅರ್ನಿಂಗ್ಸ್ ಆಯ್ದ ಮೇಲೆ ಸಾಲ ತೀರ್ಸಿದ್ರು ಅದನ್ನ 96 ಅಲ್ಲಿ. ಅದರ ತನಕ ಫ್ಲಡ್ ಲೈಟ್ಸ್ ಇರ್ಲಿಲ್ಲ. 96 ಅಲ್ಲೇ ಫ್ಲಡ್ ಲೈಟ್ಸ್, ನೀವು ಕರೆಕ್ಟ್ ಆಗಿ ಹೇಳ್ತಿದ್ದೆ. 96 ಅಲ್ಲೇ ಫ್ಲಡ್ ಲೈಟ್ಸ್ ಬಂದಿದ್ದು, ಆಮೇಲೆ ಅದು ಆನ್ ಆದಾಗ ಅದೊಂಥರ ಅದ್ಭುತವಾದಂತ ದೃಶ್ಯನೇ ಬೇರೆ. ನಿನಗೆ ಫ್ಲಡ್ ಲೈಟ್ ಎಕ್ಸ್ಪೀರಿಯನ್ಸ್, ಕಲರ್ಡ್ ಕ್ಲೋದಿಂಗ್, ವೈಟ್ ಬಾಲ್ ಅಂದ್ರೆ ಮೈ ಜುಮ್ ಅನ್ನೋದು ಆ ಕಾಲದಲ್ಲಿ ವಿಜಯ. ಯಾಕಂದ್ರೆ ಅದು ಬಹಳ ಫಾರ್ ಅಂಡ್ ಫ್ಯೂ ಅಂದ್ರೆ ಬಹಳ ಕಮ್ಮಿ ಮ್ಯಾಚ್ ಗಳು ಇರೋದು ಆತರ ಒಂದು. ಆಮೇಲೆ ಇನ್ನೊಂದು ನನಗೆ ಸಖತ್ ಜ್ಞಾಪಕ ಇರೋದು ಏನ್ ಗೊತ್ತಾ ವಿಜಯ, ನೀವು ಟೆನ್ಯೂರ್ ಅಲ್ಲಿ ಇದ್ದಾಗ 2010 ಮತ್ತೆ 2012 ಅಲ್ಲಿ ಫಸ್ಟ್ T20 ಆಯ್ತು KSCA ಸ್ಟೇಡಿಯಂ. 2012 ಅಲ್ಲಿ ಇಂಡಿಯಾ ಪಾಕಿಸ್ತಾನ 25th December ಕ್ರಿಸ್ಮಸ್ ಡೇ, ಏನ ಚಾಕ ಬ್ಲಾಕ್ ಅಂತಾರಲ್ಲ ಆತರ ಫುಲ್ ಸ್ಟೇಡಿಯಂ. ಭುವನೇಶ್ವರ್ ಕುಮಾರ್ ಡೆಬ್ಯೂ ಅನ್ಸುತ್ತೆ, ಅದು ಇನ್ಸ್ವಿಂಗ್ ಹಾಕಿ ಬನ್ನಾನ ಇನ್ಸ್ವಿಂಗರ್ ಬೋಲ್ಡ್ ಮಾಡ್ತಾರೆ ಗುರು, ಜ್ಞಾಪಕ ಇದೆ ಇವತ್ತು. ಹೌದೌದು, ಈ ತರ ನೀನ್ ಹೇಳಕ್ ಹೋದ್ರೆ ಮೆಮೊರಬಲ್ ಮ್ಯಾಚ್ ಗಳು ಸಾಕಷ್ಟಿದೆ ಜಾನಿ. ಇಂಡಿಯಾ ಪಾಕಿಸ್ತಾನ ಆಡದಂತ ಮ್ಯಾಚ್, ಗವಾಸ್ಕರ್ ಅವರ ಲಾಸ್ಟ್ ಮ್ಯಾಚ್, ಅಂಡ್ ನಮ್ GR ವಿಶ್ವನಾಥ್ ಅವರು ಆಡದಂತ ಮ್ಯಾಚ್ ಗಳು, ರಣಜಿ ಟ್ರೋಫಿನಲ್ಲಿ ಆಡಿದಾಗ ಮುಂಬೈ ಮೇಲೆ ಸೈಡ್ ಸ್ಕ್ರೀನ್ ಎಲ್ಲ ಬಂದ್ ಮಾಡ್ಬಿಡ್ತಾರೆ ಯಾಕಂದ್ರೆ GR ವಿಶ್ವನಾಥ್ ಅವ್ರಿಗೆ ಔಟ್ ಕೊಟ್ರು ಅಂತ. ದಿಲೀಪ್ ವೆಂಗಸರ್ಕರ್ ಕ್ಯಾಚ್ ಇಡ್ತಾರೆ ಅಂತ ಒಂದು ಬ್ಯಾಕ್ವರ್ಡ್ ಅಲ್ಲಿ. ಮೆಮೊರಬಲ್ ಮ್ಯಾಚ್ ಹೇಳ್ತೀನಿ, ಕರ್ನಾಟಕ ವರ್ಸಸ್ ತಮಿಳ್ನಾಡು ಒಂದ್ ಮ್ಯಾಚ್, ನಮ್ ಕರ್ನಾಟಕ ಸೋತಾಗ ಮೇಲ್ಗಡೆ ಚೇರ್ ಗಳೆಲ್ಲ ಎಸ್ ಬಿಡ್ತಾರೆ. ನಿನಗೆ ನಾಪಕ ಇರೋಂಗೆ ಅದು ಕಿರ್ಮಂಡೆ 300 ಚೇಸ್ ಮಾಡೋದು, 300 ಚೇಸ್ ಮಾಡಿದಾಗ ಆಲ್ಮೋಸ್ಟ್ ರಾಬಿನ್ ಸಿಂಗ್ ಕರ್ದಾಕ್ ಬಿಡ್ರಲ್ಲ ಬಾಲ್. ಎಕ್ಸಾಕ್ಟ್ಲಿ, ರಾಬಿನ್ ಸಿಂಗ್ ಮ್ಯಾಚ್ ನ ಗೆಲ್ಸ್ತಾನೆ. ಆ ಒಂದು ಮ್ಯಾಚ್ ಗಳನ್ನಂತೂ ಮರೆಯಕ್ಕಾಗಲ್ಲ. ಅಜರುದ್ದೀನ್ ಗೆ ಒಂದ್ಸಲಿ LBW ಕೊಟ್ರು ಅಂತ ಅನ್ಬಿಟ್ಟು ಬಾಟಲ್ಸ್ ಎಲ್ಲ ಎಸ್ ಬಿಡ್ತಾರೆ. ಅಂದ್ರೆ ಫನಾಟಿಕ್ ಫ್ಯಾನ್ಸ್ ಇವರೆಲ್ಲಾರು ಇದ್ದಿದ್ದು. ಅವಾಗ್ಲೇ ನಿನಗೆ ಆ ನೆಟ್ ನ ಹಾಕಿದ್ದು, ಬಾಟಲ್ ಎಸಿಬಾರ್ದು ಅಂತ ಹೇಳಿ ನೆಟ್ ಗಳನ್ನೆಲ್ಲ ಹಾಕಿದ್ದು. ಈ ಸ್ಟೇಡಿಯಂ ಗಳಲ್ಲಿ ಹಿಸ್ಟ್ರಿ ಸಾಕಷ್ಟಿದೆ, ಅಂದ್ರೆ ಕಾಂಟ್ರವರ್ಸಿಯಲ್ ಹಿಸ್ಟ್ರಿ ಅಂತ ಹೇಳ್ತಲ್ಲ ನಾನು, ಎಲ್ಲಾನು ಚೆನ್ನಾಗಿದೆ ಅಂತಲ್ಲ, ಮಸಾಲ ಇದೆ ನಮ್ ಸ್ಟೇಡಿಯಂ ಅಲ್ಲಿ. ಮ್ಯಾಕ್ಸಿಮಮ್ ಜನ ಕಿರ್ಚಿದ್ರೆ ಜೋರ ಕೇಳದೆ ಅಂತಂದ್ರೆ ಅದು ಕೋಲ್ಡ್ ರೌನ್ ಅಂತಂದ್ರೆ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. IPL ಅಲ್ಲಿ ಗೊತ್ತಲ್ಲ, ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡಿತಾ ಇದ್ರೆ ಕಿವಿನೇ ಕೇಳೋದಿಲ್ಲ ಹಂಗ ಹೋಗುತ್ತೆ. ಅದೇ ಆ ಮ್ಯಾಚ್ ವಿಜಯ್ ತಿರ್ಗಾ ಜ್ಞಾಪಕ ಬರ್ತದೆ, 2012 ಅನ್ಸುತ್ತೆ, ಕ್ರಿಸ್ ಗೇಲ್ ಅವರ 174 ಪುಣೆ ಮೇಲೆ, ಒಬ್ಬೊಬ್ಬೊಬ್ಬೊಬ್ಬ ಅನ್ಬಿಲೀವಬಲ್. ಅವತ್ತು ಬರೀ ಎಲ್ಲರೂ ಕತ್ತಿಡ್ಕೊಂಡ್ಬಿಟ್ರು, ಎಲ್ಲ ಹಿಂಗೆ ಹಿಂಗೆ ನೋಡ್ತಾ ಇದ್ರು, ಆ ಬಾಲ್ ಎಲ್ಲ ಬರೀ ಮೇಲೆ ಹೋಗ್ತಾ ಇತ್ತು ಆತರ ಒಂದು. ಇನ್ನು ನಮ್ ಸ್ಟೇಡಿಯಂ ಅಲ್ಲಿ ನಿಮ್ಗೆ ಗೂಸ್ ಬಂಪ್ಸ್ ಬರೋದು ಯಾವಾಗ ಗೊತ್ತಾ ಜನಿ? ನಾನು ಪಿಚ್ ಮ್ಯಾಚ್ ಪಿಚ್ ಇದು ಹೇಳಕ್ ಹೋಗ್ತೀನಿ ಗೊತ್ತಾ, ಪಿಚ್ ರಿಪೋರ್ಟ್ ಮ್ಯಾಚ್ ಕಿನ್ನ ಮುಂಚೆ ಅಲ್ಲಿ ಲೈವ್ ಪಿಚ್ ರಿಪೋರ್ಟ್ ಎಲ್ಲ ಮಾಡಕ್ ಹೋಗ್ತಾ ಇರ್ತೀವಲ್ಲ, ಆ ಟೈಮ್ ಅಲ್ಲಿ
ಆ ಸ್ಟೇಡಿಯಂ ಅಲ್ಲಿ ಇರುವಂತ ಕ್ರೌಡ್ ನ ನೋಡ್ಬಿಡ್ತು ಅಂದ್ರೆ ಒಂದ್ಸಲಿ ಫುಲ್ ನೋಡಿದ್ರೆ ನಿನಗೆ ದಿಗ್ಲ ಬಿಡುತ್ತೆ. ಆಡೋವಾಗ ಒಂಥರ, ಮಾತಾಡೋವಾಗ ಇನ್ನೊಂಥರ. ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಮ್ಮ ಸ್ಟೇಡಿಯಂ ಅಲ್ಲಿ ಮೇಲ್ಗಡೆ ಇದೆ ಕಾಮೆಂಟ್ರಿ ಬಾಕ್ಸ್, ಅಲ್ಲಿಂದ ಜನನೇ ಕಾಣಲ್ಲ ನಿಮ್ಗೆ, ಅಷ್ಟು ಮೇಲ್ಗಡೆ ಇದೆ. ಅಲ್ಲಿ ಕೂತ್ಕೊಂಡು ನೀನ್ ಕಾಮೆಂಟ್ರಿ ಹೇಳ್ಬೇಕು ಅಂತಂದ್ರೆ ಆ ಎಕ್ಸ್ಪೀರಿಯನ್ಸ್ ಬೇರೆ ಗುರು. ಅದು ಸ್ಟೇಡಿಯಂ ಅಲ್ಲಿ ಕೂತಿದ್ರು ಕೂಡ ನಾವು ಕಾಮೆಂಟ್ರಿ ಹೇಳ್ಬೇಕು, ಕರೆಕ್ಟ್ ಆಗಿ ಅವ್ರ ಹೆಸರು ಹೇಳ್ಬೇಕು ಅಂತ ಹೇಳಿದ್ರೆ ಟಿವಿ ನೋಡ್ಬಿಟ್ಟೆ ಹೇಳ್ಬೇಕು ವಿಜಯ್, ಯಾಕಂದ್ರೆ ಕಾಣೋದೇ ಇಲ್ಲ. ಇಲ್ಲ ಅಂದ್ರೆ ನಂಬರ್ ಗಳಿಗೆ ನೀನ್ ನಾಪ್ಕ ಇಟ್ಕೋಬೇಕು, ಈ ನಂಬರ್ ಇವ್ರದು, ಈಗ 7 ಧೋನಿ ಕರೆಕ್ಟ್ ಆಗಿ ಗೊತ್ತಿದೆ, ಬಟ್ ಇನ್ ಮಿಕ್ಕಿದ್ದು ಯಾರ್ದು ಗೊತ್ತಾಗೋದಿಲ್ಲ. ಅದು ನೀವು ಇಷ್ಟೆಲ್ಲ ಮಾತಾಡ್ತೀವಲ್ಲ, ನಾವು ಬರೇ ಪ್ಲೇಯರ್ಸ್ ಗಳನ್ನ ನಾಪ್ಸ್ಕೊಳ್ತೀವಿ ಅಂತ ಹೇಳ್ತೀವಲ್ಲ. ಇವಾಗ ಎಷ್ಟೊಂದ್ ಜನಕ್ಕೆ ಆಡದವ್ರಿಗೆ ಹೋಗಿ ಕೇಳು, ನೀನ್ ಆಡಿರೋ ಪ್ಲೇಯರ್ಸ್ ಗೆ ನಮ್ಮ ಚಿನ್ನಸ್ವಾಮಿ ಯಾರು ಅಂತಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇರಲ್ಲ. ಅದು ಅವ್ರ ತಪ್ಪಲ್ಲ, ಇನ್ಫ್ಯಾಕ್ಟ್ ನಾವು ಅಡ್ಮಿನಿಸ್ಟ್ರೇಟರ್ಸ್ ತಪ್ಪು, ನಾವು ಹೇಳ್ಬೇಕು ಯಾರು ಇಂಥ ಲಿಜೆಂಡ್ಸು ಅಂತ. ಸೊ ಹಾಗಾಗಿ ಇದೇ ಒಂದು ಮೌಲ್ಡ್ ಅಲ್ಲಿ ನಾವು ಮಾತಾಡ್ತಾ ಇದ್ದಂಗೆ, ನಾನು ಆಲ್ರೆಡಿ ಹೇಳಿದೆ ಕಸ್ತೂರಿರಂಗನ್, ಸಿ ನಾಗರಾಜ್, ಸುಮಾರು ಜನ ಇದ್ರು, ವಿಜಯ್ ಸಾರ್ಥಿ, ಇವ್ರಗಳೆಲ್ಲ ಹೆಸರುಗಳು ಹೇಳ್ತು ಅಂದ್ರೆ ಹೇಳ್ಕೊಂಡು ಹೋಗ್ತಾನೆ ಇರ್ತೀನಿ. ನಮ್ಮ ಗ್ರೌಂಡ್ಸ್ ಮ್ಯಾನ್ ಗಳನ್ನ ಮರೆಯೋಂಗಿಲ್ಲ ಗುರು, ರಾಮ, ತಿಮ್ಮ, ನಮ್ಮ ರಾಮಚಂದ್ರ, ಇವ್ರಗಳೆಲ್ಲ ಹೆಸರು ಹೇಳಲೇಬೇಕಾಗತ್ತೆ, ಯಾಕಂದ್ರೆ ಅವರೆಲ್ಲ ಲಿಜೆಂಡ್ ರೀ ಗ್ರೌಂಡ್ಸ್ ಮ್ಯಾನ್ ಜಾನಿ. ಸಖತ್ತಾಗಿ ಬಿಡಿ, ಎಷ್ಟೋ ವರ್ಷದಿಂದ ನಾಗೇಶ್ ಅಂತ ಇದ್ರು ಸಾಧನೆ ಮಾಡಿರೋದು, ಇವಾಗ ಜಸಿಂತ ಅವ್ರು ನೋಡ್ಕೊಳ್ತಾ ಇದಾರೆ, ಪ್ರಶಾಂತ್ ಯಾರ ನಿನ್ ಜೊತೆ ಆಡದವರು, ಶ್ರೀರಾಮ್ ಅವ್ರ ಕೆಳಗೆ ಕೆಲಸ ಮಾಡೋದು, ವಿಜಯ್. ಬಟ್ ನನಗೆ ಒಂದು ವ್ಯಕ್ತಿ ಅಂತೂ ನಾನು ಕ್ರಿಕೆಟ್ ಆಡಕ್ ಶುರು ಮಾಡದಾಗಿಂದ ಇವತ್ತಿನ ತನಕ ನೋಡ್ತಾ ಇರೋದು ಯಾರು ಇರ್ಬೋದು ಹೇಳಪ್ಪ, ಒಬ್ಬ ವ್ಯಕ್ತಿ ಇದಾರೆ, ಯೂಸಫ್. ಮತ್ತೆ ಯೂಸಫ್ ಖಂಡಿತವಾಗ್ಲೂ ಒಟ್ಟಿಗೆ ನೋಡ್ಲೇಬೇಕು ನೀವು. ಕೆಲವ್ರ ಪ್ಯಾಷನ್ ಅಂತೂ ಮೆಚ್ಚಲೇಬೇಕು ಗುರು. ಆ ಪ್ರೆಸ್ ಬಾಕ್ಸ್ ಅಲ್ಲಿ ಕೂತಿರ್ತಾರೆ, ಪ್ರೆಸ್ ಬಂದಿರೋರಿಗೆಲ್ಲ ಏನೇನ್ ಬೇಕೋ ಫೆಸಿಲಿಟೀಸ್ ನ ಹೆಲ್ಪ್ ಮಾಡ್ತಾ ಇರ್ತಾರೆ. ಎಲ್ಲ ಒಂಥರ ಅನ್ಕಂಡೀಷನಲ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತೀವಲ್ಲ, ಆ ತರ ಆ ಒಂದು ಪ್ಯಾಷನ್ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡುವಂತ ಜನ ನಾನು ಮಾತಾಡ್ತೀನಿ, ಅವ್ರನ್ನೆಲ್ಲ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ತರ ಅಯ್ಯಾ ಅಲಕ್ಷ್ಯ ಇವರೆಲ್ಲ ಇದ್ರು ಬರ್ತಾರೆ, ಹಂಗಲ್ಲ ಆಕ್ಚುಲಿ, ಅವರೆಲ್ಲ ಇದ್ದಿದ್ರಿಂದನೇ ಸ್ಟೇಡಿಯಂ ನಡೀತಾ ಇರೋದು ಜನಿ. ವಿಜಯ್ ಎಲ್ರದೂ ಅಳಿಲ್ ಸೇವೆ ಆದ್ರೂ ಕೂಡ ಬೇಕಾಗತ್ತೆ. ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕು ಅಂದ್ರೆ ಎಷ್ಟು ಜನ ಬೇಕು ಅಂತ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ. ಹಾಗಾಗಿ ಪ್ರತಿಯೊಬ್ಬರು ಸರ್ವಿಸು ಮೆಚ್ಚಲೇಬೇಕು. ನೀವು ಬುಡ್ಡಮುರುಳಿ ಎಷ್ಟೋ ವರ್ಷದಿಂದ ಪ್ರೆಸ್ ಅವ್ರ ಜೊತೆ ಇರೋದು, ಅಥವಾ ಲೊಡ್ಡೆ ಮುರುಳಿ ಇರ್ಬೋದು, ಶಂಕರ್ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ, ಟೂರ್ನಮೆಂಟ್ ಶಂಕರ್, ಅವರು ಪ್ರತಿ ಒಂದು ಮ್ಯಾಚ್ ಏನು ರೈಟ್ ಫ್ರಮ್ ಸ್ಕೂಲ್ ಮ್ಯಾಚ್ ಟು ನೀವು ಇಂಟರ್ನ್ಯಾಷನಲ್ ಮ್ಯಾಚ್ ಆರ್ಗನೈಸ್ ಮಾಡೋದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಅಡಗ 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 ಮಾಡ್ತಾ ಇರ್ತಾರೆ. ಇನ್ನೊಬ್ರು ಲಾಜಿಸ್ಟಿಕ್ಸ್ ಶಂಕರ್, ಅವರು ಅವನು ಅಷ್ಟೇ. ಇವರೆಲ್ಲ ನಾವು ಕ್ರಿಕೆಟ್ ಶುರು ಮಾಡಿದಾಗಿನ ಏನು 35 ವರ್ಷದಿಂದ ನೋಡ್ತಾ ಇರೋದು. ಹೌದು, 35 ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ ಅಂತಂದ್ರು ಕೂಡ ಅವರು ಕೂಡ ಹೆಮ್ಮೆಯಿಂದಾನೆ ಹೇಳ್ತಾರೆ, ನಂಗೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಕೆಲಸ ಮಾಡ್ತಾ ಇನಿ ಅಂತ. ಬಟ್ ಇವಾಗ ಅನ್ಸುತ್ತೆ ಅವರೆಲ್ಲರನ್ನು ಕೂಡ ರೆಕಗ್ನೈಸ್ ಮಾಡಲೇಬೇಕು ಜನಿ, ನಾಟ್ ಜಸ್ಟ್ ಬರೇ ಮಿಯರ್ ವರ್ಡ್ಸ್ ಅಲ್ಲಲ್ಲ, ಅವ್ರಿಗೂ ಫೈನಾನ್ಷಿಯಲಿ ಕೂಡ ಖಂಡಿತ ಅವ್ರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ. ಯಾಕಂದ್ರೆ ಇಷ್ಟು ವರ್ಷ ಸರ್ವಿಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅಂಡ್ ನೀನ್ ಹೇಳ್ದಂಗೆ ಆರ್ಗನೈಸ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಬಟ್ ಒಂದ್ ಏನ್ ಗೊತ್ತಾ, ನೀನ್ ಏನ್ ಹೇಳ ಬಾಟಮ್ ಲೈನು, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ಯಾವ ಪ್ಲೇಯರು ಇಷ್ಟ ಇಲ್ಲ ನನ್ಗೆ ಈ ಸ್ಟೇಡಿಯಂ ಅಂತ ಹೇಳೋದೇ ಇಲ್ಲ. ರನ್ ಹೊಡಿಲಿ ಹೊಡಿದೇ ಇರ್ಲಿ, ಆಡ್ಲಿ ಆಡದೇ ಇರ್ಲಿ, ಆ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಮ್ಮೇ ಚಿನ್ನಸ್ವಾಮಿ ಹೆಸರಲ್ಲಿ ಇರೋದಂತದ್ದು. ಎರಡು ಮಾತು ಇಲ್ವೇ ಇಲ್ಲ ವಿಜಯ್, ಇದ್ರ ಬಗ್ಗೆ ಸುಮ್ನೆ ನೋಡ್ತಾ ಇದ್ದೆ ಅಂಕಿ ಅಂಶ, ಯಾರಪ್ಪ ಸಗದ ಆಡಿರೋದು ಅಂತ. ಸಚಿನ್ ಮಿಂಚಿದ್ದಾರೆ ಇಲ್ಲಿ, ಟೆಸ್ಟ್ ಇರ್ಲಿ ಓಡಿಯ ಇರ್ಲಿ ಬೇಜಾನ್ ರನ್ಸ್, ಗವಾಸ್ಕರ್ ಸಖತ್ತಾಗಿ ಆಡಿದ್ದಾರೆ. ಒಂದ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ ರಾಹುಲ್ ದ್ರಾವಿಡ್ ಅವ್ರದ್ದು ಅಂತಾರಾಷ್ಟ್ರೀಯ ಶತಕ ಒಂದು ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಹುಡುಕ್ತಾ ಇದ್ದೆ ನಾನು. ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಪ್ಪ ಅಂತ ನೋಡಿದ್ರೆ ಅಫ್ಕೋರ್ಸ್ ನಮ್ ಜಂಬೋ ಅವರು, 41 ವಿಕೆಟ್ ತಗೊಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. IPL ರೆಕಾರ್ಡ್ಸ್ ತಗೊಂಡಿಲ್ಲ, ನಾನು ಬರೀ ಇಂಟರ್ನ್ಯಾಷನಲ್ ಬಗ್ಗೆ ಹೇಳ್ತಾರೆ. ವೆಂಕಟೇಶ್ ಪ್ರಸಾದ್ ಆಡೇ ಇಲ್ಲ ಟೆಸ್ಟ್ ಮ್ಯಾಚ್, ಅವ್ರು ಓಡಿ ಓಡಿ ಆಡಿರೋದು ಅಂದ್ರೆ ಟೆಸ್ಟ್ ಮ್ಯಾಚ್ ಆಡಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಬೆಂಗಳೂರು ಅಂದ್ರೆ ಹಿಂಗಂತಾರೆ ಅವರು, ಇಂಡಿಯಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತಂದ್ರೆ. ಎಂತ ಮ್ಯಾಚ್ ಗಳನ್ನ ಹೋಸ್ಟ್ ಮಾಡೋದಕ್ಕೆ ಫಸ್ಟ್ ಮುಂದೆ ಬರ್ತಾ ಇದ್ದು BCCI ಕಡೆಯಿಂದ ಅಂತಂದ್ರೆ ಅದು ನಮ್ಮ ಸ್ಟೇಡಿಯಂ ಅಲ್ಲಿ ಕೊಡೋರು, ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಬಹಳ ಇಷ್ಟ ಅಲ್ಲಿ ಬಂದು ಆಡಬೇಕು ಅಂತ. ಅಂಡ್ ಇನ್ನೊಂದು ನಾವು ಮರೆಯೋಂಗೇ ಇಲ್ಲ ಜನಿ, ಅದನ್ನ ನಾನು ಹೇಳ್ಬೇಕು ಅಂತ ಅನ್ಕೊಂತಾ ಇದ್ದೆ. ಯಾಕೆಂದ್ರೆ ನಮ್ಮ ಸ್ಟೇಡಿಯಂ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡ್ತೀವಿ, ಹೌದು ಇದು ಐಕಾನಿಕ್ ಗ್ರೌಂಡ್ ಅಂತ, ಬಟ್ ಸುಮಾರು ಜನ ಫಾರಿನ್ ಪ್ಲೇಯರ್ಸ್ ಕೂಡ ಈ ಒಂದು ಸ್ಟೇಡಿಯಂ ನ ಮೆಚ್ಚುಗೆ ಪಡಿಸಿದ್ದಾರೆ. ವಿಜಯ್ ಯಾಕೆ ಲೈಕ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ವಿಜಯ್, ಇಲ್ಲಿ ಥ್ರೂ ಔಟ್ ದ ಇಯರ್ ನೀನ್ ಮ್ಯಾಚ್ ಆಡ್ಬೋದು, ವೆದರ್ ಆ ತರ ಇರುತ್ತೆ. ನೀನ್ ಅದೇ ಸಪೋಸ್ ಚೆನ್ನೈಗೆ ಹೋದೆ ಅಥವಾ ನಾರ್ತ್ ಹೋದೆ ಅಂದ್ರೆ ಎಕ್ಸ್ಟ್ರೀಮ್ ಹಾಟ್ ಅಥವಾ ಎಕ್ಸ್ಟ್ರೀಮ್ ಕೋಲ್ಡ್ ಆ ತರ. ಬೆಂಗಳೂರು ಇಲ್ವೇ ಇಲ್ಲ, ಯಾವತ್ತು ಪ್ಲೆಸೆಂಟ್. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಇಂಡಿಯಾ ಟೂರ್ ಮಾಡಿದಾಗ ಒಂದು ಖಡಾಖಂಡಿತವಾಗಿ ಮ್ಯಾಚ್ ಬೆಂಗಳೂರಲ್ಲಿ ಇದ್ದೇ ಇರುತ್ತೆ, ಬರ್ಕೊಂಬಿಡು. ಯಾವ್ದೇ ಟಾಪ್ ಟೀಮ್ ಆಡ್ತಾರೆ ಅಂದ್ರೆ ಒಂದ್ ಮ್ಯಾಚ್ ಬೆಂಗಳೂರು, ಯಾಕಂದ್ರೆ ಒಂದು ವೆದರ್, ಎರಡನೇದು ಕಂಡೀಷನ್ಸ್ ಎಲ್ಲ ಬೊಂಬಾಡಾಗಿರುತ್ತೆ. ಹೌದೌದು, ಖಂಡಿತ ಅದ್ರ ಬಗ್ಗೆ ಹೇಳಲೇಬೇಕು, ಯಾಕೆ ಅಂತಂದ್ರೆ ವೆದರ್ ಒಂದೇ ಅಲ್ಲ,
ಎಂತೆಂತ ಮ್ಯಾಚ್ ಗಳನ್ನ ಹೋಸ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಎಲ್ಲರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಸ್ಕೂಲ್ ಮ್ಯಾಚ್ ಗಳನ್ನ ಅಲ್ಲಿ ಪೋಸ್ಟ್ ಮಾಡೋರು. ಲೀಗ್ ಮ್ಯಾಚಸ್ ಆಡಿದ್ದಾರೆ, ಗ್ರೂಪ್ ಒನ್, ಗ್ರೂಪ್ ಟೂ, ಪೆಂಟಾಂಗ್ಲಸ್ ಟೂರ್ನಮೆಂಟ್, ಬಿಲ್ಡಪ್ ಗೇಮ್ಸ್, ಡೈಮಂಡ್ ಜೂಬ್ಲಿ ಟೂರ್ನಮೆಂಟ್, ಫಸ್ಟ್ ಕ್ಲಾಸ್ ರಾಂಜಿ ಟ್ರೋಫಿ, ಟೆಸ್ಟ್ ಮ್ಯಾಚಸ್, ಒನ್ ಡೇ, T20, ನಿನ್ನೇಮ್ ಮಾಡೋ ಆ ನೇಮ್ ಮಾಡಿರೋ ಮ್ಯಾಚ್ ಗಳೆಲ್ಲೂ ಸ್ಟೇಡಿಯಂ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ರೆಕಾರ್ಡ್ ಗಳನ್ನ ಉಳ್ಕೊಂಡಿದೆ. ಆದ್ರೆ ಅಲ್ಲಿ ಸುಮಾರು ಇನ್ನೂ ಒಂದಿಷ್ಟು ಮೆಮೊರಿಯಬಲ್ ಆಸ್ ಕೂಡ ಅಲ್ಲಿ ಒಂದು ಇದೆ ಸ್ಟೇಡಿಯಂ. ಟೆಸ್ಟ್ ಬೆಂಗಳೂರು ಎಕ್ಸಾಕ್ಟ್ಲಿ ಮೊಮೆಂಟ್ ಕೊಟ್ಟರು ಅವ್ರದ್ದು ಏನೋ ಟಿ ಶರ್ಟ್ ಅದೆಲ್ಲ ಇದೆ. ಇನ್ಫ್ಯಾಕ್ಟ್ ಅದೆಲ್ಲ ಮೆಮೊರಿಯಬಲ್ ಅನ್ನ ನೀವು ಒಂದ್ ಕಡೆ ಹೋದ್ರೆ ನೋಡಬಹುದು, ನಿಮ್ಗೆ ಫೋಟೋಸ್ ನ ನೋಡಬಹುದು. ಬಟ್ ಇನ್ನು ಅದು ಬೆಟರ್ ಮಾಡಬಹುದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಬಟ್ ಟೈಮ್ ಸಾಲಲ್ಲ ಜಾನಿ, ನಮ್ ಸ್ಟೇಡಿಯಂ ಬಗ್ಗೆ ಮಾತಾಡಬೇಕು ಅಂದ್ರೆ ಗೂಸ್ ಬಂಪ್ಸ್ ಬರುತ್ತೆ ನನಗೆ. ಫಸ್ಟ್ ಇನ್ಸ್ಟೆನ್ಸ್ ನಾನು ಆಡಿದ ಮ್ಯಾಚ್ ಗಳನ್ನ ಲೆಕ್ಕ ಹಾಕುವಂದ್ರೆ ಶ್ರೀನಾಥ್ ಬೌಲಿಂಗ್ ಏಟ್ ತಿಂದಿದ್ ಮ್ಯಾಚ್, ಸಫೀದರ್ ಹಸನ್ ಅಲ್ಲಿಂದ ನಂಗೆ ನಾಪಕ ಬರುತ್ತೆ. ಎಂತೆಂಥ ಮ್ಯಾಚ್ ಗಳು ಅದು, ಅದ್ಭುತವಾದಂತಹ ಮ್ಯಾಚ್ ಗಳು. ನಮ್ಗೆ ಸೆಕೆಂಡ್ ಹೋಮ್ ಇದ್ದಾಗ ಅದು, ನಮ್ ಮನೆ ಬಿಡ್ತು ಅಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಸ್ಟೇಡಿಯಂ ಅಲ್ಲೇ. ಇಡ್ಲಿ ಸಾಂಬಾರ್, ಇಡ್ಲಿ ಸಾಂಬಾರ್, ದೋಸೆ ತಿನ್ನು, ಇಡ್ಲಿ ಸಾಂಬಾರ್ ತಿನ್ನು, ಅದೇ ಒಂಥರ ಏನೋ ಖುಷಿ. ಬಟ್ ಏನಂದ್ರೆ ನನ್ನ ಅರ್ಧ ಆಯಸ್ಸು ನಮ್ಗೆ ಅಲ್ಲೇ ಕಳೆದಾಯ್ತು. ಅದಕ್ಕೆ ನಾನು ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು ನಮ್ಮ ಚಿನ್ನಸ್ವಾಮಿ ಅವ್ರಿಗೆ, ಮತ್ತೆ ಅವ್ರ ಕಮಿಟಿ, ಮತ್ತೆ ಯಾರ್ಯಾರು ಎಲ್ಲ ಕಷ್ಟಪಟ್ಟರು ಅದನ್ನ ಐಕಾನಿಕ್ ಗ್ರೌಂಡ್ ಮಾಡೋದಕ್ಕೆ. ಪದೇ ಪದೇ ಹೇಳ್ತಾ ಇರ್ತೀನಿ ಈ ವರ್ಡ್, ಯಾಕೆಂತಂದ್ರೆ ಅದು ಕಡಿಮೆ ಅಂತೂ ಆಗೋದಿಲ್ಲ. ಥ್ಯಾಂಕ್ಸ್ ಜಾನಿ, ಜಾಯ್ನ್ ಆಗಿದ್ದಕ್ಕೆ. ಇನ್ನೊಂದ್ಸಲ ಯಾವಾಗ ಮಾತಾಡೋಣ ಐಕಾನಿಕ್ ಮ್ಯಾಚಸ್ ಬಗ್ಗೆ ಸ್ಟೇಡಿಯಂ ಅಲ್ಲಿ ಆಗಿರುವಂತದ್ದು. ಇವಾಗ ಟೈಮ್ ಸಾಲಲ್ಲ ಅಂತ ಗೊತ್ತು, ಬಟ್ ನಮ್ಮ ನೋಡ್ತಾ ಇರೋ ಅಂತ ವ್ಯೂವರ್ಸ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀನಿ.